ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್ ಇವತ್ತು ನಾವು ಟೂ ತೌಸಂಡ್ ನೈನ್ಟೀನ್ ಕರ್ನಾಟಕ ಟಿ ಇ ಟಿ ಟೂ ತೌಸಂಡ್ ನೈನ್ಟೀನ್ ಪೇಪರ್ ಒನ್ ಇ ವಿ ಎಸ್ ಹೇಗಿತ್ತು ನೋಡೋಣ ಇದರಲ್ಲಿ ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೊಟ್ಟಿದ್ದೀನಿ ಕ್ವೆಶನ್ಸ್ನ ಹೇಗಿದೆ ಹೇಗಿತ್ತು ಕ್ವಶನ್ ಪೇಪರ್ ನೋಡೋಣ ಫಸ್ಟ್ ಕ್ವೆಶನ್ ಗಾಳಿಯಿಂದಾಗುವ ಪರಾಗ ಸ್ಪರ್ಶ ಪಾಲಿನೇಷನ್ ಬೈ ವಿಂಡ್ ಆಪ್ಷನ್ಸ್ ಎಂಟಮೋಫಿಲಿ ಆರ್ನಿಥೋಫಿಲಿ ಅಮ್ನಿಮೋಫಿಲಿ ಖೈರೋಫಿಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಅನಿಮೋಫಿಲಿ ನಿಮಗೆ ಎಕ್ಸಾಂಪಲ್ಸ್ ತೋರಿಸ್ತೀನಿ ನಾಲ್ಕು ಏನೇನು ಅಂತಂದ್ಬಿಟ್ಟು ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ ಪಾಲಿನೇಷನ್ ಅಥವಾ ಪರಾಗಸ್ಪರ್ಶ ಅಂತಂದ್ರೆ ಏನಂದರೆ ಇದು ಸ್ಟೇಮನ್ ಅಂದರೆ ಹೂವಿಂದು ಒಂದು ಮೇಲ್ ಪಾರ್ಟ್ ಇರುತ್ತೆ ಗಂಡು ಪಾರ್ಟ್ ಇರುತ್ತೆ ಅದರಿಂದ ಪೋಲನ್ ಗ್ರೀನ್ಸ್ ಇದೆಯಲ್ಲ ಅದು ಟ್ರಾನ್ಸ್ಫರ್ ಆಗುತ್ತೆ ಎಲ್ಲಿಗೆ ಸ್ಟಿಗ್ಮಾ ಅನ್ನೋದಕ್ಕೆ ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆದಾಗ ಸ್ಟಿಗ್ಮಾ ಏನದು ಒಂದು ಅದು ಫೀಮೇಲ್ ಪಾರ್ಟ್ ಅಂದರೆ ಹೆಣ್ಣು ಅಂಡಾಣು ಅಥವಾ ಅಂಡಾಶಯಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಏನು ಒಂದು ಪೋಲನ್ ಗ್ರೇನ್ಸ್ ಇದು ಪರಾಗ ಧಾನ್ಯಗಳು ಟ್ರಾನ್ಸ್ಫರ್ ಆದಾಗ ಏನಾಗುತ್ತೆ ಸಂತಾನೋತ್ಪತ್ತಿ ಆಗತ್ತೆ ಇದು ಒಂದು ಕೀಟಗಳಿಂದ ಆಗ್ಬೋದು ಅಥವಾ ಬರ್ಡ್ಸಿಂದ ಆಗ್ಬೋದು ಅಥವಾ ಒಂದು ಅನಿಮಲ್ಸಿಂದ ಆಗ್ಬೋದು ನೀರಿನಿಂದ ಅಥವಾ ಗಾಳಿಯಿಂದ ಎಲ್ಲಾದ್ರಿಂದ ಪರಾಗಸ್ಪರ್ಶ ಆಗುತ್ತೆ ನೋಡಿ ಇದು ಕೀಟಗಳಿಂದ ಪರಾಗಸ್ಪರ್ಶ ಆಗುತ್ತಲ್ಲ ಅವಾಗ ಏನಾಗುತ್ತೆ ಒಂದು ಹೂವಿಂದ ಇನ್ನೊಂದು ಹೂಗೆ ಏನು ಮಾಡುತ್ತೆ ಟ್ರಾನ್ಸ್ಫರ್ ಮಾಡುತ್ತೆ ಒಂದು ಫಿಮೇಲ್ ಪಾರ್ಟಿಂದ ಪಾರ್ಟಿಗೆ ಟ್ರಾನ್ಸ್ಫರ್ ಮಾಡುತ್ತೆ ಇದರಲ್ಲಿ ಏನು ಹೇಳ್ತೀವಿ ಕೀಟಗಳು ಯಾವುದೂ ಅಂತಂದರೆ ಜೇಣ್ಣು ಹುಳ ಆಗಿರ್ಬೋದು ನೊಣಗಳು ಮತ್ತು ಕಣಜಗಳು ಚಿಟ್ಟೆಗಳು ಇದೆಲ್ಲ ಏನಾಗುತ್ತೆ ಇದು ಟ್ರಾನ್ಸ್ಫರ್ ಮಾಡುತ್ತೆ ಇದಕ್ಕೆ ಏನು ಹೇಳ್ತೀವಿ ಕೀಟಗಳ ಪರಾಗಸ್ಪರ್ಶ ಅಂತ ಹೇಳ್ತೀವಿ ಇದಕ್ಕೇನು ಹೆಸರು ಎಂಟೊಮಾಫಿಲಿ ನಿಮಗೆ ಎಲ್ಲ ಕನ್ಫ್ಯೂಷನ್ ಆಗುತ್ತೆ ಅನಿಮಾಫಿಲಿ ಎಂಟೊಮಾಫಿಲಿ ಮತ್ತು ಅದೆಲ್ಲ ಬೇರೆದೆಲ್ಲ ಸೊ ನೀವು ಏನು ಅಂದ್ಕೊಳ್ಳಿ ಇದೊಂದು ಕೀಟ ಇದೆ ಇಲ್ಲಿ ಈ ಕೀಟದ ಹೆಸರು ಎಂಟು ಎಂಟೋ ಅಂತ ನೆನಪಿಗೆ ಇಟ್ಕೊಳ್ಳಿ ಆ ಕೀಟದ ಹೆಸರು ಎಂಟು ಎಂಟೋ ಅನ್ನೋ ಕೀಟ ಇದೆಯಲ್ಲ ಅದು ಏನು ಮಾಡತ್ತೆ ಎಂಟೊಮೋಫಿಲಿ ಮಾಡತ್ತೆ ಅಂತ ನೆನಪಿಗೆ ಇಟ್ಕೊಳ್ಳಿ ಆ್ಯಕ್ಚುಲಿ ಎಂಟು ಅಂತ ಅಂದ್ಬಿಟ್ಟು ಯಾವುದೂ ಒಂದು ಕೀಟ ಇಲ್ಲ ನಿಮಗೆ ನೆನಪಿಗಿರಲಿ ಅಂತ ಅಂದ್ಬಿಟ್ಟು ಎಂಟು ಅಂದರೆ ಕೀಟಗಳು ಎಂಟೊಮಾಲಜಿ ಅಂತಂದರೆ ಕೀಟಗಳ ಪರಾಗಸ್ಪರ್ಶ ಅಂತ ನೆನಪಿಗಿರಲಿ ಅಂತಂದ್ಬಿಟ್ಟು ಎಂಟೋ ಒಂದು ಕೀಟ ಇದರಿಂದ ಏನಾಗುತ್ತೆ ಎಂಟೊಮಾಲಜಿ ಆಗುತ್ತೆ ಕೀಟದಿಂದ ಪರಾಗಸ್ಪರ್ಶಕ್ಕೆ ಏನು ಹೇಳ್ತೀವಿ ಎಂಟೊಮಾಲಜಿ ಈ ಥರ ನೆನಪಿಗೆ ನಿಮಗೆ ಕನ್ಫ್ಯೂಷನ್ ಆಗಲ್ಲ ನೋಡಿ ಇಂಗ್ಲೀಷಲ್ಲಿ ಎಂಟೊಮೋಫಿಲಿ ಆರ್ ಇನ್ಸೆಕ್ಟ್ ಪಾಲಿನೇಷನ್ ಎಂಟಮೊಫಲಿಗೆ ಏನು ಹೇಳ್ತೀವಿ ಇನ್ಸೆಕ್ಟ್ ಪಾಲಿನೇಷನ್ ಇಸ್ ಎ ಫಾರ್ಮ್ ಆಫ್ ಪಾಲಿನೇಷನ್ ವೇರ್ ಬೈ ಪೋಲನ್ ಆಫ್ ಪ್ಲಾಂಟ್ಸ್ ಎಸ್ಪೆಷಲಿ ಬಟ್ ನಾಟ್ ಓನ್ಲಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಬೈ ಇನ್ಸೆಕ್ಟ್ಸ್ ನೆಕ್ಸ್ಟ್ ಪಕ್ಷಿಗಳಿಂದ ಪರಾಗಸ್ಪರ್ಶ ಆಗುತ್ತಲ್ಲ ಅದಕ್ಕೆ ನಾವೇನು ಹೇಳ್ತೀವಿ ಆರ್ನಿಥೋಫಿಲಿ ಅಂತ ಹೇಳ್ತೀವಿ ನೀವು ನೆನಪಿಗೆ ಹೇಗೆ ಇಟ್ಕೋಬೇಕು ಅಂದರೆ ಆರ್ನಿಥೋ ಅಂತ ಯಾವುದೋ ಒಂದು ಪಕ್ಷಿ ಇತ್ತು ಅದರಿಂದ ಪರಾಗಸ್ಪರ್ಶ ಆಗುತ್ತೆ ಯಾವುದು ಆರ್ನಿಥೋಫಿಲಿ ಅನ್ನೋದು ಪರಾಗಸ್ಪರ್ಶ ಆಗುತ್ತೆ ಅದಕ್ಕೆ ಬರ್ಡ್ ಪಾಲಿನೇಷನ್ ಅಂತೀವಿ ಆರ್ನಿಥೋಫಿಲಿ ಆರ್ ಬರ್ಡ್ ಪಾಲಿನೇಷನ್ ಇಸ್ ದ ಪಾಲಿನೇಷನ್ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಬೈ ಬರ್ಡ್ಸ್ ಏನು ಆರ್ನಿಥೋಫಿಲಿ ಅಥವಾ ಬರ್ಡ್ ಬರ್ಡ್ ಹೆಸರೇನು ಆರ್ನಿ ಆರ್ನಿ ಅಂತ ಒಂದು ಬರ್ಡ್ ಇರುತ್ತೆ ಆ ಬರ್ಡ್ ಏನು ಮಾಡತ್ತೆ ಒಂದು ಪರಾಗಸ್ಪರ್ಶ ಮಾಡತ್ತೆ ಯಾವುದು ಆರ್ನಿಥೋಫಿಲಿ ಅನ್ನೋದೊಂದು ಆ ಪ್ರಕ್ರಿಯೆ ಆ ಪ್ರಕ್ರಿಯೆಯಲ್ಲಿ ಏನು ಮಾಡುತ್ತೆ ಬರ್ಡ್ಸ್ ಆರ್ನಿ ಅನ್ನೋ ಬರ್ಡ್ಸ್ ಏನು ಮಾಡುತ್ತೆ ಪ ಪೊಲಿನೇಷನ್ ಮಾಡುತ್ತೆ ಪರಾಗಸ್ಪರ್ಶ ಮಾಡುತ್ತೆ ಆ್ಯಕ್ಚುಲಿ ಆರ್ನಿ ಅಂತ ಯಾವುದು ಬರ್ಡ್ ಇಲ್ಲ ನಾನು ಸುಮ್ಮನೆ ನೆನಪಿಗೆ ಇರೋಕ್ಕೆ ಹೇಳ್ತಾ ಇರೋದು ಆರ್ನಿ ಅಂತ ಒಂದು ಬರ್ಡ್ ಇರುತ್ತೆ ಅದರಿಂದ ಬರ್ಡ್ ಪಾಲಿನೇಷನ್ ಆಗುತ್ತೆ ನೆಕ್ಸ್ಟ್ ಕೈರೋಪ್ಟಿರೋಫಿಲಿ ಇದು ಏನು ಪಾಲಿನೇಷನ್ ಬೈ ಬ್ಯಾಟ್ಸ್ ಅಥವಾ ಇದಕ್ಕೆ ಏನು ಹೇಳ್ತೀರಿ ಬಾವಲಿ ಬಾವಲಿಗಳಿಂದ ಪರಾಗಸ್ಪರ್ಶ ಆಗುತ್ತಲ್ಲ ಅದಕ್ಕೆ ಕೈರೋಪ್ಟಿರೋಫಿಲಿ ಅಂತ ಹೇಳ್ತೀವಿ ನೆಕ್ಸ್ಟ್ ಇದು ಹೈಡ್ರೋಫಿಲಿ ಅಂತ ಹೇಳ್ತೀವಿ ಹೈಡ್ರೋಫಿಲಿ ಅಂದರೆ ಪಾಲಿನೇಷನ್ ಬೈ ವಾಟರ್ ಪಾಲಿನೇಷನ್ ಬೈ ವಾಟರ್ ಹೈಡ್ರೋ ಅಂದಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ಬೇಕು ಅಲ್ಲಿ ಪಾಲಿನೆ ವಾಟರ್ ಅಂತ ಅಂದ್ಬಿಟ್ಟು ಪಾಲಿನೇಷನ್ ಬೈ ವಾಟರ್ ಇಸ್ ಕಾಲ್ಡ್ ಹೈಡ್ರೋಫಿಲಿ ಈ ನಮಗೆ ಕ್ವೆಶನಲ್ಲಿ ಏನು ಕೇಳಿದ್ರು ಗಾಳಿಯಿಂದ ಪರಾಗಸ್ಪರ್ಶ ಸ್ಪರ್ಶ ಅಂದರೆ ಪಾಲಿನೇಷನ್ ಬೈ ವಿಂಡ್ ಏನಕ್ಕಾಗುತ್ತೆ ಹೇಗೆ ಆಗುತ್ತೆ ಅಂದರೆ ಈ ಥರ ಸಣ್ಣ ಸಣ್ಣ ಹೂವು ಇರುತ್ತೆ ಅದು ಜೋರಾಗಿ ಗಾಳಿ ಬಂದಾಗ ಈ ಫ್ಲವರಿಂದ ಬೇರೆ ಫ್ಲವರ್ಗೆ ಹೋಗಿಬಿಟ್ಟು ಟ್ರಾನ್ಸ್ಫರ್ ಆಗುತ್ತೆ ಮೇಲ್ ಅಥವಾ ಗಂಡು ಪಾರ್ಟ್ ಇರುತ್ತಲ್ಲ ಅದು ಹೋಗ್ಬಿಟ್ಟು ಹೆಣ್ಣು ಪಾರ್ಟ್ ಇರುತ್ತಲ್ಲ ಫ್ಲವರಲ್ಲಿ ಅಂಡಾಣು ಅಂತ ಅಂಡಾಣು ಜಯ ಇದೆಯಲ್ಲ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಇದರಲ್ಲಿ ಇದಕ್ಕೇನು ಹೇಳ್ತೀವಿ ಅನಿಮೋಫಿಲಿ ಅಂತೀವಿ ಗಾಳಿ ಒಂದು ಅನಿಮೋಫಿಲಿ ಇದ್ದಂಗೆ ಅನಿಮಲ್ ಇದ್ದಂಗೆ ಅಂತ ನೀವು ಸುಮ್ಮನೆ ನೆನಪಿಗೆ ಇಟ್ಕೊಳ್ಳಿ ಸೊ ಗಾಳಿಯಿಂದ ಪರಾಗ ಸ್ಪರ್ಶ ಅಥವಾ ಪಾಲಿನೇಷನ್ ಬೈ ವಿಂಡ್ ಅದಕ್ಕೆ ಏನು ಹೇಳ್ತೀವಿ ಅನಿಮೋಫಿಲಿ ಅಂತ ಹೇಳ್ತೀವಿ ನೆಕ್ಸ್ಟ್ ಕ್ವೆಶನ್ ಹಾಲಿನ ಶರ್ಕರ ಹೊಂದಿರುವುದು ಅಂದರೆ ದ ಮಿಲ್ಕ್ ಶುಗರ್ ಹ್ಯಾಸ್ ಇದಕ್ಕೆ ಸರಿಯಾದ ಥರ ಆಪ್ಷನ್ ನಂಬರ್ ಟು ಗ್ಲೂಕೋಸ್ ಮತ್ತು ಗ್ಯಾಲೆಕ್ಟೋಸ್ ಗ್ಲುಕೋಸ್ ಮತ್ತು ಗ್ಯಾಲಕ್ಟೋಸ್ ಪ್ರಶ್ನೆ ಪ್ರತಿ ವರ್ಷ ಕೇಳಿದರೆ ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನೀವೆಲ್ಲ ನೋಡ್ಕೊಳ್ಳಿ ಇದನ್ನು ಸ್ವಲ್ಪ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಪೇಪರ್ ಟೂ ಅಲ್ಲೂ ಕೇಳಿದಾರೆ ಈ ಕ್ವೆಶನ್ಸ್ನ ಪೇಪರ್ ಒನ್ನಲ್ಲೂ ಕೇಳಿದ್ದಾರೆ ಇ ವಿ ಎಸ್ ಅಲ್ಲೂ ಸೈನ್ಸಲ್ಲೂ ಎರಡರಲ್ಲೂ ಕೇಳಿದ್ದಾರೆ ಇಲ್ಲಿ ಮೋನೋ ಸ್ಯಾಕರೈಟ್ಸ್ ಮತ್ತು ಸ್ಯಾಕರೈಟ್ಸ್ ಅಂತ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಮೋನೋ ಅಂತಂದರೆ ಏನು ಒಂದು ಅಂತಂದ್ಬಿಟ್ಟು ಸ್ಯಾಕರೈಡ್ಸ್ ಅಂತಂದರೆ ಏನು ಶುಗರ್ ಅಂತಂದ್ಬಿಟ್ಟು ಮೋನೋ ಅಂದರೆ ಒಂದು ಸ್ಯಾಕರೈಟ್ ಅಂದರೆ ಶುಗರ್ ಮೋನೋಸ್ಯಾಕರೈಡ್ಸ್ ಅಂದರೆ ಒಂದು ಶುಗರ್ ಇರುತ್ತಲ್ಲ ಅದಕ್ಕೆ ಮೋನೋಸ್ಯಾಕರೈಡ್ಸ್ ಅಂತೀವಿ ಡೈ ಸ್ಯಾಕರೈಡ್ಸ್ ಅಂತಂದರೆ ಡೈ ಅಂದರೆ ಎರಡು ಸ್ಯಾಕರೈಡ್ಸ್ ಅಂದರೆ ಎರಡು ಶುಗರ್ ಇರುತ್ತಲ್ಲ ಅದು ಯಾವುದರಲ್ಲಿ ಇವಾಗ ಗ್ಲುಕೋಸಲ್ಲಿ ನೋಡಿ ಕಾಣಿಸ್ತಾ ಇದೆ ನಿಮಗೆ ಎಕ್ಸಾಂಪಲ್ಸ್ ಗ್ಲುಕೋಸ್ ಫ್ರೂಕ್ಟೋಸ್ ಮತ್ತು ಗ್ಯಾಲಕ್ಟೋಸ್ ಎರಡರಲ್ಲಿ ಈ ಮೂರರಲ್ಲೂ ಏನಿರುತ್ತೆ ಒಂದೊಂದೇ ಶುಗರ್ ಇರುತ್ತೆ ಆದರೆ ಡೈ ಸ್ಯಾಕರೈಡ್ಸ್ ಸುಕ್ರೋಸ್ ಲ್ಯಾಕ್ಟೋಸ್ ಮಾಲ್ಟೋಸಲ್ಲಿ ಎರಡು ಶುಗರ್ ಇರುತ್ತೆ ಏನಕ್ಕೆ ಅಂದರೆ ನಿಮ್ಗೆ ಗೊತ್ತಿರಬೇಕು ಈ ಥರನೇ ಡೀಟೇಲ್ ಆಗಿ ಡೀಪಾಗಿ ಕೇಳಿರೋದು ಅದಕ್ಕೆ ನಾನು ಹೇಳ್ತಿರೋದು ನಮಗೆ ಕ್ವೆಶನಲ್ಲಿ ಏನು ಕೇಳಿದರು ಮಿಲ್ಕಲ್ಲಿ ಏನಿರತ್ತೆ ಮಿಲ್ಕಲ್ಲಿ ಯಾವ ಶುಗರ್ ಇರುತ್ತೆ ಅಂತ ಕೇಳಿದರು ಇದಕ್ಕೆ ಸರಿಯಾದ ಥರ ಗ್ಯಾಲೆಕ್ಟೋಸ್ ಮಿಲ್ಕ್ ಕಾಣಿಸ್ತದೆ ಒಂದು ಪಿಕ್ಚರಲ್ಲಿ ನಿಮಗೆ ಮಿಲ್ಕಲ್ಲಿ ಗ್ಯಾಲೆಕ್ಟೋಸ್ ಇರುತ್ತೆ ಮತ್ತು ಹನಿಯಲ್ಲಿ ಗ್ಲೂಕೋಸ್ ಇರುತ್ತೆ ಮತ್ತು ಆ್ಯಪಲ್ ಕಾಣಿಸ್ತದೆ ನಿಮಗೆ ಅದರಲ್ಲಿ ಫ್ರುಕ್ಟೋಸ್ ಇರುತ್ತೆ ಬೇರೆ ಎಕ್ಸಾಂಪಲ್ಸ್ನ ನೋಡ್ಕೊಳ್ಳಿ ಡೈಸ್ಯಾಕ್ರೇಟ್ಸಲ್ಲಿ ಸುಕ್ರೋಸ್ ಲ್ಯಾಕ್ಟೋಸ್ ಮೆಲ್ಟೋಸ್ ಇದರಲ್ಲೆಲ್ಲ ಎರಡು ಶುಗರ್ಸ್ ಇರುತ್ತೆ ಗ್ಲುಕೋಸ್ ಪ್ಲಸ್ ಗ್ಯಾಲೆಕ್ಟೋಸ್ ಆ ಥರ ಎಲ್ಲ ಇರುತ್ತೆ ನಾನು ಒಂದು ಟೂ ತೌಸಂಡ್ ಫಿಫ್ಟೀನ್ ಪೇಪರಲ್ಲಿ ಸೈನ್ಸ್ ಪೇಪರಲ್ಲಿ ಒಂದು ಸಾಲ್ವ್ ಮಾಡಿದ್ದೀನಿ ಒಂದು ಸರಿ ಸೈನ್ಸ್ ಪ್ಲೇಲಿಸ್ಟಲ್ಲಿ ಲಿಸ್ಟಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಟೂ ತೌಸಂಡ್ ಫಿಫ್ಟೀನ್ ಪೇಪರ್ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಡೀಟೇಲಾಗಿ ಕೊಟ್ಟಿದ್ದೀನಿ ಇನ್ನೊಂದು ಪೇಪರ್ ಒನ್ ಅವ್ರಿಗೂ ಇ ವಿ ಎಸ್ ಅವ್ರಿಗೆ ಪ್ಲೇಲಿಸ್ಟಲ್ಲಿ ನೋಡಿ ಕನ್ನಡ ಮೀಡಿಯಮಲ್ಲಿ ಮಾಡಿದ್ದೀನಿ ನೆಕ್ಸ್ಟ್ ಕ್ವೆಶನ್ ಹಾಲನ್ನು ಸಂರಕ್ಷಿಸುವ ಪ್ರಕ್ರಿಯೆ ದ ಪ್ರೋಸೆಸ್ ಆಫ್ ಪ್ರಿಸರ್ವೇಷನ್ ಆಫ್ ಮಿಲ್ಕೀಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಪ್ಯಾಶ್ಚರೀಕರಣ ಅಂದರೆ ಪ್ಯಾಶ್ಚರೈಸೇಷನ್ ಪ್ಯಾಶ್ಚರೈಸೇಷನ್ ಅಂದರೆ ಏನು ಪ್ಯಾಶ್ಚರೀಕರಣ ಅಂದರೆ ಏನು ನೋಡೋಣ ಇದು ಘನ ದ್ರವ ಮತ್ತು ಅರೆ ದ್ರವ ಪದಾರ್ಥಗಳಲ್ಲಿನ ಸೂಕ್ಷ್ಮ ಜೀವಿಗಳನ್ನು ಬೆಳೆಯದಂತೆ ತಡೆಗಟ್ಟುವ ವಿಧಾನ ಅಂದರೆ ಹಾಲನ್ನು ಏನು ಮಾಡ್ತಾರೆ ಚೆನ್ನಾಗಿ ಹೀಟ್ ಮಾಡಿಬಿಡ್ತಾರೆ ಅಂದರೆ ಸೆವೆಂಟಿ ಒನ್ ಡಿಗ್ರಿ ವರೆಗೂ ಸೆಂಟಿಗ್ರೇಡ್ವರೆಗೂ ಹೀಟ್ ಮಾಡಿಬಿಟ್ಟು ಅದನ್ನು ಬರೀ ಜಾಸ್ತಿ ಹಿಟ್ ಮಾಡಲ್ಲ ಒಂದು ಟ್ವೆಂಟಿ ಫೈವ್ ಸೆಕೆಂಡ್ಸ್ ಒಳಗಡೆ ಇರುತ್ತದು ಅಷ್ಟು ಹಿಟ್ ಮಾಡಿಬಿಟ್ಟು ಮತ್ತೆ ಅದನ್ನು ಮಿಲ್ಕನ್ನ ತಣ್ಣಗೆ ಮಾಡ್ತಾರೆ ತಣ್ಣಗೆ ಮಾಡಿಬಿಟ್ಟು ಈ ಥರ ಬಾಕ್ಸಸ್ ಕಾಣಿಸ್ತಾ ಇದೆಯಲ್ಲ ಈ ಥರ ಇದರಲ್ಲಿ ಪ್ಯಾಕ್ ಮಾಡಿಬಿಡ್ತಾರೆ ಏನಕ್ಕೆ ಈ ಥರ ಮಾಡ್ತಾರೆ ಅಂದರೆ ಜಾಸ್ತಿ ದಿನ ಅದು ಇರಲಿ ಅಂತಂದ್ಬಿಟ್ಟು ಈ ಥರ ಮಾಡಿದಾಗ ಇದು ಜಾಸ್ತಿ ದನ ನಾವು ಇಡ್ಬೋದು ಕೆಡ ಕೆಡೋದಿಲ್ಲ ಇದರಲ್ಲಿ ಕೀಟಾಣುಗಳು ಆ್ಯಕ್ಟಿವಿಟಿ ಏನೂ ಮಾಡೋದಿಲ್ಲ ಸೊ ಈ ಕ್ರಿಯೆಗೆ ಈ ಪ್ರೊಸೆಸ್ಗೆ ನಾವು ಏನು ಹೇಳ್ತೀವಿ ಪಾಶ್ಚರ್ಯೀಕರಣ ಅಂತೀವಿ ನೋಡಿ ಇದೆಲ್ಲ ನಾವು ಪಾಶ್ಚರೀಕರಣ ಮಾಡ್ತೀವಿ ಯಾವುದ್ಯಾವುದು ಅಂದರೆ ಬಟರ್ ಚೀಸ್ ಸೋರ್ ಕ್ರೀಮ್ ಯೋಗಟ್ ಯೋಗ್ ಅಂದರೆ ಒಂದು ಇದು ಮೊಸರು ಮೊಸರು ದಹಿ ಯೋಗಟ್ ಐಸ್ ಕ್ರೀಮ್ ಇದೆಲ್ಲ ಏನು ಮಾಡೋದು ಪಾಶ್ಚರೀಕರಣ ಮಾಡೋದು ಮಿಲ್ಕ್ ಆಗಲಿ ಹನಿ ವಿನೆಗರ್ ಫ್ರೂಟ್ ಜ್ಯೂಸಸ್ ಸೈಡರ್ ವಿನೆಗರ್ ಮತ್ತು ಲೆಮನ್ ಜ್ಯೂಸ್ ಇದೆಲ್ಲ ಪಾಶ್ಚರೀಕರಣ ಮಾಡಿಬಿಟ್ಟು ಒಂದು ಬಾಟಲ್ಸಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ ಏನಕ್ಕೆ ಅಂದರೆ ಅದು ಕೀಟಾಣುಗಳು ಆ್ಯಕ್ಟಿವೇಟ್ ಮಾಡಬಾರ್ದು ಅದರ ಕ್ರಿಯೆಗಳು ಆಗಬಾರ್ದು ಅದರಲ್ಲಿ ಅಂತಂದ್ಬಿಟ್ಟು ಈ ಥರ ಪಾಶ್ಚರೀಕರಣ ಮಾಡಿಬಿಟ್ಟು ಅಂದರೆ ಪಾಶ್ಚರೀಕರಣ ಏನು ಯಾವುದೋ ಒಂದು ವಸ್ತುನ ಮಿಲ್ಕನ್ನು ಎಕ್ಸಾಂಪಲ್ ಮಿಲ್ಕನ್ನ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಬಾಟಲ್ಸಲ್ಲಿ ಪ್ಯಾಕ್ ಮಾಡಿಬಿಟ್ಟು ಕೂಲ್ ಮಾಡಿಬಿಟ್ಟು ಫಸ್ಟ್ ಬಾಯ್ಲ್ ಮಾಡ್ತಾರೆ ಆಮೇಲೆ ತಣ್ಣಗೆ ಮಾಡಿಬಿಟ್ಟು ಬಾಟಲ್ಸಲ್ಲಿ ಪ್ಯಾಕ್ ಮಾಡಿಬಿಟ್ಟು ಇಡ್ತಾರೆ ಅಂದರೆ ಈ ಥರ ಮಾಡೋದ್ರಿಂದ ಅದು ಜಾಸ್ತಿ ಜನ ದಿನ ಇರುತ್ತೆ ಕೆಡೋದಿಲ್ಲ ಬೇಗ ನೋಡಿ ಈ ಸ್ಲೈಡಲ್ಲಿ ನೀವು ನೋಡ್ಬೋದು ಏನಿರುತ್ತೆ ಫ್ರೆಶ್ ಮಿಲ್ಕ್ ಏನು ಮಾಡ್ತಾರೆ ಹೀಟ್ ಮಾಡ್ತಾರೆ ಸಟನ್ ಟೆಂಪ್ರೇಚರ್ ಕೊಟ್ಬಿಟ್ಟು ಹೀಟ್ ಮಾಡ್ತಾರೆ ಮತ್ತು ಸ್ವಲ್ಪ ಹೊತ್ತು ಕೂಲ್ ಮಾಡಿಬಿಟ್ಟು ಈ ಥರ ಬಾಟಲ್ಸಲ್ಲೆಲ್ಲ ಪ್ಯಾಕ್ ಮಾಡಿಬಿಡ್ತಾರೆ ಇದಕ್ಕೆ ಏನು ಹೇಳ್ತೀವಿ ಪಾಶ್ಚರ್ಯೀಕರಣ ಫಸ್ಟ್ ಹೀಟ್ ಮಾಡಿಬಿಟ್ಟು ನೆಕ್ಸ್ಟ್ ತಣ್ಣಗೆ ಮಾಡಿಬಿಟ್ಟು ಬಾಟಲ್ಸಲ್ಲಿ ಪ್ಯಾಕ್ ಮಾಡಿಬಿಟ್ಟು ಇಡೋದು ಇದಕ್ಕೆ ಪಾಶ್ಚರ್ಯಕರಣ ಅಂತೀವಿ ನೆಕ್ಸ್ಟ್ ಡೆಫಿನಿಷನ್ ನೋಡಿ ಇದರದ್ದು ಹುದುಗುವಿಕೆ ಅಥವಾ ಫರ್ಮೆಂಟೇಷನ್ ಅಂತಂದರೆ ಏನು ಇದರಲ್ಲಿ ಒಂದು ಸೂಕ್ಷ್ಮ ಜೀವಿಗಳಿರುತ್ತಲ್ಲ ಅದೇನು ಮಾಡುತ್ತೆ ಒಂದು ಸ್ಟಾರ್ಚ್ ಅಥವಾ ಶುಗರ್ ಇರುತ್ತೆ ಅದಕ್ಕೆ ಒಂದು ಆಲ್ಕೊಹಾಲ್ ಅಥವಾ ಆ್ಯಸಿಡ್ಗೆ ಕನ್ವರ್ಟ್ ಮಾಡುತ್ತೆ ಈ ಸೂಕ್ಷ್ಮ ಜೀವಿಗಳಿರತ್ತಲ್ಲ ಅದೇನು ಮಾಡುತ್ತೆ ಒಂದು ಚಟುವಟಿಕೆಗಳು ಮಾಡ್ತಾ ಇರತ್ತೆ ಅದರಲ್ಲಿ ಅಂದರೆ ಒಂದು ಎಕ್ಸಾಂಪಲ್ಸ್ ತೋರಿಸ್ತೀನಿ ನಿಮಗೆ ಅದರಿಂದ ಏನಾಗುತ್ತೆ ಒಂದು ನಮಗೆ ಒಂದು ಕಡೆ ಆಲ್ಕೋಹಾಲ್ ಆದರೂ ಬರ್ಬೋದು ಅದರಿಂದ ಒಂದು ಆ್ಯಸಿಡ್ ಆದರೂ ರಿಲೀಸ್ ಆಗ್ಬೋದು ನೋಡಿ ನೀವು ಇದೆಲ್ಲ ಡೈಲಿ ಯೂಸ್ ಮಾಡೋ ವಸ್ತುಗಳು ಒಂದು ದೋಸೆ ಬ್ಯಾಟರ್ ಆಗಿರಲಿ ಅಂದರೆ ದೋಸೆ ಹಿಟ್ಟು ಅಥವಾ ದೋಸೆ ಇಡ್ಲಿ ದೋಸೆ ಯಾವುದಾದ್ರೂ ಆಗಲಿ ಅದು ಹಿಟ್ಟು ಮತ್ತು ಮೊಸರು ನೋಡಿದ್ದೀರಾ ಯೋಗಟ್ ಆ ಮೊಸರಲ್ಲಿ ಏನಕ್ಕೆ ಹುಳಿ ಇರತ್ತೆ ಅಂತಂದರೆ ಅದರಲ್ಲಿ ಒಂದು ಸೂಕ್ಷ್ಮ ಜೀವಿಗಳಿರತ್ತಲ್ಲ ಅದೇನು ಮಾಡುತ್ತೆ ಒಂದು ಚಟುವಟಿಕೆಗಳಿಂದ ಜೀವಿಗಳ ಚಟುವಟಿಕೆಯಿಂದ ಏನಾಗುತ್ತೆ ಹುದುಗುವಿಕೆ ಆಗುತ್ತೆ ಅದರಿಂದ ಒಂದು ಹುಳಿ ಏನಕ್ಕೆ ಇರುತ್ತೆ ಅಂದರೆ ಅಲ್ಲಿ ಒಂದು ಆ್ಯಸಿಡ್ನ ಅದನ್ನು ಪ್ರೊಡ್ಯೂಸ್ ಮಾಡುತ್ತೆ ಅವರು ಯಾವುದು ಸೂಕ್ಷ್ಮ ಜೀವಿಗಳು ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡುತ್ತೆ ಅದರಿಂದ ನಮಗೆ ಅದು ಹುಳಿ ಕಾಣಿಸ್ತಾ ಇರತ್ತೆ ಹುದುಗಿಗೆ ಹುದುಗುವಿಕೆ ಅಂತ ಹೇಳ್ತೀವಿ ಇದಕ್ಕೆ ಫರ್ಮೆಂಟೇಷನ್ ಆಗತ್ತೆ ನೆಕ್ಸ್ಟ್ ಕ್ವೆಶನ್ ಜೀವಕೋಶೀಯ ಉಸಿರಾಟ ಕ್ರಿಯೆಯು ಈ ಕಣದ ಅಂಶದಲ್ಲಿ ನಡೆಯುತ್ತದೆ ಅಂದರೆ ಮೈಟೋಕಾಂಡ್ರಿಯಾ ಮೈಟೋಕಾಂಡ್ರಿಯಲ್ಲಿ ಏನಾಗುತ್ತೆ ಒಂದು ಉಸಿರಾಟದ ಕ್ರಿಯೆ ನಡೆಯುತ್ತೆ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಏಕೆಂದರೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಇದು ಇದ್ರ ಬಗ್ಗೆ ಪೇಪರ್ ಟೂ ಅಲ್ಲೂ ಕೇಳಿದ್ದಾರೆ ಸೊ ಇದ್ರ ಏನು ವರ್ಕ್ ಮಾಡತ್ತೆ ಔಟರ್ ಈಸ್ ಸ್ಮೂತ್ ಅಂದರೆ ಇದ್ರ ಬಾಡಿ ಇರುತ್ತಲ್ಲ ಇದು ಔಟರ್ ಮೆಂಬ್ರೇನ್ ಹೊರಗಡೆ ಇದು ತುಂಬ ಆಗಿರುತ್ತೆ ಮತ್ತು ಒಳಗಡೆ ಕ್ರಿಸ್ಟೆ ಅಂತ ಇರುತ್ತಲ್ಲ ಅದು ಫುಲ್ ಫೋಲ್ಡ್ ಆಗಿರುತ್ತೆ ಏನಕ್ಕೆ ಅಂದರೆ ಅದು ಜಾಸ್ತಿ ಏರಿಯಾ ಕವರ್ ಮಾಡುತ್ತೆ ಅಂತಂದ್ಬಿಟ್ಟು ಫೋಲ್ಡ್ ಆಗಿರುತ್ತೆ ಮತ್ತು ಇದ್ರ ಏನು ಮಾಡುತ್ತೆ ಅಂತಂದರೆ ಇದು ಒಂದು ಎ ಟಿ ಪಿ ಅನ್ನೋದಿದೆಯಲ್ಲ ಅದಕ್ಕೆ ಒಂದು ಸ್ಮಾಲ್ ಸ್ಮಾಲ್ ಪಾರ್ಟಲ್ಲಿ ಬ್ರೇಕ್ ಮಾಡತ್ತೆ ಬ್ರೇಕ್ಸ್ ಡೌನ್ ಗ್ಲುಕೋಸ್ ಟು ಪ್ರೊಡ್ಯೂಸ್ ಎ ಟಿ ಪಿ ಎ ಟಿ ಪಿ ಅಂದರೆ ಅಡಿನೋಸಿನ್ ಫಾಸ್ಫೇಟ್ ಇದಕ್ಕೇನು ಮಾಡುತ್ತೆ ಅಂದರೆ ಎ ಟಿ ಪಿ ಉತ್ಪಾದಿಸಲು ಗ್ಲೂಕೋಸನ್ನು ಒಡೆಯುತ್ತೆ ಎ ಟಿ ಪಿಯನ್ನು ಉತ್ಪಾದನೆ ಮಾಡುತ್ತೆ ಅದಕ್ಕೆ ಉತ್ಪಾದನೆ ಮಾಡೋಕ್ಕೆ ಏನು ಮಾಡುತ್ತೆ ಗ್ಲುಕೋಸನ್ನು ಬ್ರೇಕ್ ಮಾಡತ್ತೆ ನಮಗೆ ಕ್ವೆಶನಲ್ಲಿ ಕೇಳಿರೋದು ಇದೆ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂದರೆ ಜೀವಕೋಶ ಉಸಿರಾಟ ಅಂತ ಕೇಳಿರೋದು ಸೊ ಇದು ಮೈಟೋಕಾಂಡ್ರಿಯಲ್ ಆಗುತ್ತೆ ಮತ್ತು ನಿಮ್ಗೆ ಹೇಳಿದೆ ಎ ಟಿ ಪಿ ಅಂದರೆ ಡ್ರೈ ಫಾಸ್ಫೇಟ್ ಅಂತ ಇದನ್ನು ಪ್ರೊಡ್ಯೂಸ್ ಮಾಡುತ್ತೆ ಉತ್ಪಾದನೆ ಮಾಡುತ್ತೆ ಇದರಲ್ಲಿ ಏನಕ್ಕೆ ಶುಗರ್ಸ್ನ ಬ್ರೇಕ್ ಮಾಡುತ್ತೆ ಅಂದರೆ ಅದೇ ಗ್ಲುಕೋಸ್ನ ಬ್ರೇಕ್ ಮಾಡತ್ತೆ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನವುಗಳಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಂದರೆ ಬಯೋಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್ ಯಾವ್ದಾವುದು ಅಂತಂದ್ಬಿಟ್ಟು ಇದಕ್ಕೆ ನಾನು ಆಪ್ಷನ್ಸ್ ಕೊಟ್ಟಿಲ್ಲ ಏಕೆಂದರೆ ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇದ್ದೀನಿ ಸೊ ಆಪ್ಷನ್ಸ್ ಕೊಟ್ಟರೆ ಸ್ವಲ್ಪ ಕಷ್ಟ ಆಗುತ್ತೆ ಟೈಮ್ ಆಗುತ್ತೆ ಸೊ ಇದಕ್ಕೆ ಸರಿಯಾದ ಥರ ಕಾಗದ ಚರ್ಮ ಹುಲ್ಲು ಪೇಪರ್ ಲೆದರ್ ಆ್ಯಂಡ್ ಗ್ರಾಸ್ ಇದೆಲ್ಲ ಏನು ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಬಯೋಡಿಗ್ರೇಡಬಲ್ ಅಂದರೆ ಏನು ಸೂಕ್ಷ್ಮಜೀವಿಗಳ ಕ್ರಿಯೆಯಿಂದ ಕೊಳೆಯುವ ವಸ್ತುಗಳು ಇದಕ್ಕೇನು ಹೇಳ್ತೀವಿ ಜೈವಿಕ ವಿಘಟನೆಯ ವಸ್ತುಗಳು ಅಂತ ಹೇಳ್ತೀವಿ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಅಂದರೆ ಯಾವುದು ಮೆಟೀರಿಯಲ್ಸ್ ವಿಶ್ ಡಿಕಂಪೋಸ್ ಬೈ ದಿ ಆ್ಯಕ್ಷನ್ ಆಫ್ ಆರ್ಗನಿಸಮ್ಸ್ ಅಂದರೆ ಡಿಕಂಪೋಸ್ ಅಂದರೆ ಕೊಳೆಯೋದು ಕೊಳೆಯೋದು ಇವಾಗ ಈ ಸ್ಲೈಡಲ್ಲಿ ನೀವು ನೋಡ್ಬೋದು ಇದೆಲ್ಲ ಏನಾಗುತ್ತೆ ಕೊಳೆಯುತ್ತೆ ಆದರೆ ಇದು ಪೇಪರ್ ಕಾಣಿಸ್ತಾ ಇದೆ ನಿಮಗೆ ಒಂದು ರಟ್ಟ ಥರ ಎಲ್ಲ ಕಾಣಿಸ್ತಾ ಇದೆ ಬಟ್ಟೆಗಳು ಕಾಣಿಸ್ತಾ ಇದೆ ಇದೆಲ್ಲ ಏನಾಗುತ್ತೆ ಇದು ಕೊಳೆಯುತ್ತೆ ಆದರೆ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಇದೆಯಲ್ಲ ಅದು ಏನಾಗುತ್ತೆ ಕಳಿ ಕೊಳಿಯೋದಿಲ್ಲ ಅದು ಯಾವುದ್ಯಾವುದು ಅಂದರೆ ನೋಡಿ ಈ ಸ್ಲೈಡಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಬ್ಯಾಗ್ಸ್ ಕವರ್ಸು ಮತ್ತು ಪ್ಲಾಸ್ಟಿಕ್ ಬಾಕ್ಸಸ್ ಎಲ್ಲ ಇದೆ ಇದೆಲ್ಲ ಏನಾಗುತ್ತೆ ಒಂದು ರೀಸೈಕಲ್ ಮಾಡ್ತಾರೆ ಇದಕ್ಕೆ ಇದರಿಂದ ಏನಾಗುತ್ತೆ ಇದೆಲ್ಲ ಕೊಳೆಯೋದಿಲ್ಲ ಬೇಗ ಆದರೆ ಪೇಪರ್ ಇದೆಯಲ್ಲ ಪೇಪರ್ ಮತ್ತು ಚರ್ಮ ಆಗಿರಲಿ ಹುಲ್ಲಾಗಿರಲಿ ಇದೆಲ್ಲ ಏನಾಗುತ್ತೆ ಲೆದರ್ ಅಥವಾ ಗ್ರಾಸ್ ಇದೆಲ್ಲ ಏನಾಗುತ್ತೆ ಬೇಗ ಕೊಳಿಯತ್ತೆ ಆದರೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಎಕ್ಸಾಂಪಲ್ ಸ್ವಲ್ಪ ಬ್ಯಾಗ್ ಆಗಿರಲಿ ಅಲ್ಯೂಮಿನಿಯಮ್ ಫಾಯಿಲ್ ಪಿನ್ಸ್ ಗ್ಲಾಸಸ್ ರಬ್ಬರ್ ಪ್ಲಾಸ್ಟಿಕ್ ಪೀಸಸ್ ಇದೆಲ್ಲ ಏನಾಗುತ್ತೆ ಕೊಳಿಯೋದಿಲ್ಲ ಬೇಗ ನೋಡಿ ಈ ಕಡೆ ಲೆಫ್ಟ್ ಸೈಡ್ ಕಾಣಿಸ್ತಿದೆಯಾ ಇದೆಲ್ಲ ಬೇಗ ಕೊಳೆಯುತ್ತೆ ವುಡ್ ಪೇಪರ್ ಅಂದರೆ ಪೀಲ್ಸ್ ಆಫ್ ವೆಜಿಟೇಬಲ್ಸ್ ಅಂತಂದರೆ ಸಿಪ್ ಸಿಪ್ಪೆಗಳು ಸಿಪ್ಪೆಗಳು ಇದರಲ್ಲಿ ರೈಟ್ ಸೈಡ್ ಕಾಣಿಸ್ತಿದೆಯಲ್ಲ ಇದೆಲ್ಲ ಬೇಗ ಕೊಳೆಯೋದಿಲ್ಲ ನಾನ್ ಬಯೋಡಿಗ್ರೇಡಬಲ್ ಯಾವುದೂ ಪ್ಲಾಸ್ಟಿಕ್ ಆಗಿರಲಿ ಗ್ಲಾಸ್ ಬಾಟಲ್ ಆಗಿರಲಿ ಈ ಥರ ಕ್ಯಾನ್ಸ್ ಪೆಪ್ಸಿ ಕೋಕೋ ಕೋಲಾ ಕ್ಯಾನ್ಸ್ ಆಗಿರಲಿ ಇದೆಲ್ಲ ಬೇಗ ಕೊಳೆಯೋಲ್ಲ ನೆಕ್ಸ್ಟ್ ಕ್ವೆಶನ್ ಸೂಚಕಗಳು ಮತ್ತು ಪ್ರತ್ಯಾಮ್ಲಗಳ ಬಣ್ಣದ ಬದಲಾವಣೆಯ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಇದರಲ್ಲಿ ನಾನು ಕರೆಕ್ಟ್ ಆನ್ಸರ್ ಕೊಟ್ಬಿಟ್ಟಿದ್ದೀನಿ ಯಾಕಂದರೆ ಇಲ್ಲಿ ಮಿಕ್ಸ್ ಮಾಡಿಕೊಟ್ಟಿದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಸೊ ನಾನು ಕರೆಕ್ಟಾಗಿ ಆನ್ಸರ್ ಕೊಟ್ಬಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು ಆದರೆ ಆ್ಯಕ್ಚುಲಿ ಟೂ ತೌಸಂಡ್ ನೈನ್ಟೀನ್ ಪೇಪರ್ ಸ್ವಲ್ಪ ಕಷ್ಟನೇ ಇತ್ತು ಪೇಪರ್ ಒನ್ ಅವ್ರಿಗೆ ಪೇಪರ್ ಟೂ ಅವ್ರಿಗೆ ಪರವಾಗಿಲ್ಲ ಸ್ವಲ್ಪ ಈಸಿನೇ ಇತ್ತು ಇದು ನೋಡಿ ಫಸ್ಟ್ ಆಪ್ಷನಲ್ಲಿ ಇದೆ ನಿಮಗೆ ರೆಡ್ ಕ್ಯಾಬೇಜ್ ಅಂದರೆ ಕೋಸು ಕೆಂಪು ಕೋಸು ಇರುತ್ತಲ್ಲ ಅದು ಯಾವ ಕಲರ್ ಇರುತ್ತೆ ಗ್ರೀನ್ ಕಲರ್ಗೆ ಟರ್ನ್ ಆಗುತ್ತೆ ಯಾವ ಕಲರ್ಗೆ ಚೇಂಜ್ ಆಗುತ್ತೆ ಅಂದರೆ ಗ್ರೀನ್ ಕಲರ್ ಚೇಂಜ್ ಆಗುತ್ತೆ ಇದು ರೆಡ್ ಕ್ಯಾಬೇಜ್ ಇದೆಯಲ್ಲ ಅದು ನೀರಲ್ಲಿಟ್ಟಾಗ ಒಂಥರ ಪರ್ಪಲ್ ಕಲರ್ ಆಗುತ್ತೆ ಆದರೆ ಬೇಸಸ್ ಜೊತೆ ಇಲ್ಲಿ ಪ್ರತ್ಯಾಮ್ಲಗಳ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಇದು ಕಲರ್ ಇದ್ರದ್ದು ಗ್ರೀನ್ ಆಗುತ್ತೆ ಯಾವುದು ಕೆಂಪು ಕೋಸು ಇದೆಯಲ್ಲ ಅದರ ಕಲರು ಗ್ರೀನ್ ಆಗುತ್ತೆ ನೆಕ್ಸ್ಟ್ ಟರ್ಮರಿಕ್ ರೆಡಿಷ್ ಬ್ರೌನ್ ಅಂದರೆ ಅರಿಶಿನ ಇದೆಯಲ್ಲ ಅದೇನಾಗುತ್ತೆ ಕೆಂಪು ಮಿಶ್ರಿತ ಕಂದು ಕೆಂಪು ಮಿಶ್ರಿತ ಕಂದು ಯಾವುದು ಹಳದಿ ಯಾವುದರಲ್ಲಿ ಪ್ರತ್ಯಾಮ್ಲಗಳಲ್ಲಿ ಪ್ರತ್ಯಾಮ್ಲಗಳಲ್ಲಿ ಬಣ್ಣ ಯಾವ ಕಲರ್ ಇರುತ್ತೆ ಇದ್ರದ್ದು ಅಂತಂದ್ಬಿಟ್ಟು ಯಾವುದ್ರದ್ದು ಟರ್ಮರಿಕ್ ರೆಡ್ ಕ್ಯಾಬೇಜ್ ಮತ್ತು ಟರ್ಮರಿಕ್ ಇದೆಯಲ್ಲ ಇದು ಎರಡು ನ್ಯಾಚುರಲ್ ಅಂತ ಹೇಳ್ತೀವಿ ಮಿಥೈಲ್ ಆರೆಂಜ್ ಮತ್ತು ಫಿನಾಫ್ಥಲಿನ್ ಇದೆಯಲ್ಲ ಅದೆರಡು ನೈಸರ್ಗಿಕ ಅಲ್ಲ ಅದು ಫಸ್ಟ್ ಸೆಕೆಂಡ್ ಎರಡು ಇದೆಯಲ್ಲ ಅದು ನೈಸರ್ಗಿಕ ಆದರೆ ಥರ್ಡ್ ಫೋರ್ತ್ ಇದೆಯಲ್ಲ ಅದು ನೈಸರ್ಗಿಕ ಅಲ್ಲ ಅದು ಥರ್ಡ್ ಮಿಥೈಲ್ ಆರೆಂಜ್ ಎಲ್ಲೋ ಅಂದರೆ ಮಿಥೈಲ್ ಆರೆಂಜ್ ಯಾವ ಕಲರ್ ಇರುತ್ತೆ ಹಳದಿ ಕಲರ್ ಇರುತ್ತೆ ಫಿನಾಫ್ಥಲೀನ್ ಫಿನಾಫ್ಥಲಿನ್ ಅದು ಬಂದ್ಬಿಟ್ಟು ಪಿಂಕ್ ಅಂದರೆ ಗುಲಾಬಿ ಕೆಂಪು ನೋಡಿ ಪಿಕ್ಚರಲ್ಲಿ ನೀವು ನೋಡ್ಬೋದು ನ್ಯಾಚುರಲ್ ಇಂಡಿಕೇಟರ್ಸ್ ಅಂತಂದರೆ ನೈಸರ್ಗಿಕ ಸೂಚಕಗಳು ಯಾವುದಾಗಿರತ್ತೆ ಅಂದರೆ ಎಕ್ಸಾಂಪಲ್ ಇವಾಗ ರೆಡ್ ಕೋಸು ಕಾಣಿಸ್ತಾ ಇದೆ ಕೆಂಪು ಕೋಸು ಕಾಣಿಸ್ತಾ ಇದೆ ನಿಮಗೆ ಇದೇನು ಮಾಡುತ್ತೆ ಇದರಲ್ಲಿ ಆ್ಯಸಿಡಲ್ಲಿ ಇದು ಯಾವ ಕಲರ್ ಬರುತ್ತೆ ರೆಡ್ ಕಲರ್ ಬರುತ್ತೆ ನಾರ್ಮಲ್ ವಾಟರಲ್ಲಿದ್ದಾಗ ಇದು ವೈಲೆಟ್ ಕಲರ್ ಕಾಣಿಸುತ್ತೆ ಅದು ಮತ್ತು ಬೇಸಲ್ಲಿದ್ದಾಗ ಗ್ರೀನ್ ಕಲರ್ ಕಾಣಿಸುತ್ತೆ ಆಮ್ಲಗಳಲ್ಲಿ ಪ್ರತ್ಯಾಮ್ಲಗಳಲ್ಲಿ ಬೇರೆ ಬೇರೆ ಕಲರ್ ಇರುತ್ತೆ ನೋಡಿ ಈ ಸೂಚಕಗಳು ಏನು ಮಾಡುತ್ತೆ ಅಂತಂದರೆ ಅದು ಯಾವುದೋ ಒಂದು ವಸ್ತು ಇರುತ್ತೆ ಅದರಲ್ಲಿ ಒಂದು ಆಮ್ಲ ಇದೆಯೋ ಅಥವಾ ಪ್ರತ್ಯಾಮ್ಲ ಇದೆಯೋ ಇದೆಯೋ ಅಂತಂದ್ಬಿಟ್ಟು ನಮಗೆ ಹೇಳುತ್ತೆ ಅಷ್ಟೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಈ ರೆಡ್ ಕೋಸಿ ಇದೆಯಲ್ಲ ಇದೇನು ಮಾಡಬೇಕು ಮಿಕ್ಸಿಯಲ್ಲಿ ನೀವು ಜ್ಯೂಸ್ ಮಾಡಿಬಿಟ್ಟು ಇಟ್ಬಿಟ್ಟು ನೀವು ಅದರಲ್ಲಿ ಆ್ಯಸಿಡ್ ಇದೆಯಲ್ಲೂ ಬೇಸ್ ಇದೆಯೋ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಮಾಡೋಕ್ಕೆ ಏನು ಮಾಡಬೇಕು ಇವಾಗ ಅದರಲ್ಲಿ ಏನಾದರೂ ಆ್ಯಡ್ ಮಾಡ್ಬೋದು ಲೆಮನ್ ಜ್ಯೂಸ್ ಅಥವಾ ಮಿಲ್ಕ್ ಅಥವಾ ವಿನೇಗರ್ ಅಥವಾ ಬ್ಲೀಚ್ ಇದು ಯಾವುದಾದ್ರೂ ಮಿಕ್ಸ್ ಮಾಡ್ಬೋದು ಮಾಡಿದಾಗ ಅದು ರೆಡ್ ಅಥವಾ ಪಿಂಕ್ ಕಲರ್ ಬಂದಾಗ ಅದರಲ್ಲಿ ಆ್ಯಸಿಡ್ ಇದೆ ಆಮ್ಲ ಇದೆ ಅಂತ ಅಂದ್ಕೊಬೇಕು ಅಥವಾ ಅದರಲ್ಲಿ ಗ್ರೀನ್ ಅಥವಾ ಯೆಲ್ಲೋ ಕಲರ್ ಬಂದರೆ ಗ್ರೀನ್ ಅಥವಾ ಯೆಲ್ಲೋ ಕಲರ್ ಬಂದರೆ ಅದರಲ್ಲಿ ಬೇಸ್ ಇದೆ ಅಂದರೆ ಪ್ರತ್ಯಾಮ್ಲ ಇದೆ ಅಂತ ಅಂದ್ಕೋಬೇಕು ನಾನು ನಿಮ್ಗೆ ಮಾಡಿ ಅಂತ ಹೇಳ್ತಾ ಇಲ್ಲ ಆ್ಯಕ್ಚುಲಿ ಎಕ್ಸಾಮ್ಗೆ ಇದೆಲ್ಲ ಡೀಪಾಗಿ ಕ್ವಶನ್ ಕೇಳಿದಾಗ ನನಗೆ ಗೊತ್ತಿರಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಮಾಡೋದೇನು ಬೇಕಾಗಿಲ್ಲ ನೋಡಿ ಇಲ್ಲಿ ನ್ಯಾಚುರಲ್ ಇಂಡಿಕೇಟರ್ಸ್ ಅಂದರೆ ಇಸ್ ಎ ಟೈಪ್ ಆಫ್ ಇಂಡಿಕೇಟರ್ ದಟ್ ಕ್ಯಾನ್ ಬಿ ಫೌಂಡ್ ನ್ಯಾಚುರಲಿ ನೋಡಿ ನ್ಯಾಚುರಲ್ ಇಂಡಿಕೇಟರ್ ಎನ್ನುವುದು ಒಂದು ರೀತಿಯ ಸೂಚಕವಾಗಿದ್ದು ಅದು ನೈಸರ್ಗಿಕವಾಗಿ ಕಂಡುಬರುತ್ತದೆ ಮತ್ತು ವಸ್ತುವು ಆಮ್ಲೀಯ ವಸ್ತುವೇ ಅಥವಾ ಮೂಲ ವಸ್ತುವೆ ಎಂದು ನಿರ್ಧರಿಸಬಹುದು ನೈಸರ್ಗಿಕ ಸೂಚಕಗಳ ಕೆಲವು ಉದಾಹರಣೆಗಳೆಂದರೆ ಕೆಂಪು ಎಲೆಕೋಸು ಅರಿಶಿನ ದ್ರಾಕ್ಷಿ ರಸ ಟರ್ನಿಪ್ ಚರ್ಮ ಕರಿಪುಡಿ ಕರ್ಬೆನ್ಸೊಪ್ಪಂದು ಪೌಡರು ಮತ್ತು ಚೆರ್ರಿಗಳು ಬೀಟ್ರೂಟ್ಗಳು ಈರುಳ್ಳಿ ಟೊಮ್ಯಾಟೊ ಇದೆಲ್ಲ ಇದರಿಂದ ಎಲ್ಲ ಏನು ಹೇಳ್ತೀವಿ ನ್ಯಾಚುರಲ್ ನೈಸರ್ಗಿಕ ಸೂಚಕಗಳು ಗೆ ಉದಾಹರಣೆ ನೋಡಿ ಈ ಥರ ಇತ್ತು ಕ್ವೆಶನ್ ಅದು ಮ್ಯಾಚ್ ದ ಫಾಲಿಂಗಲ್ ಕೊಟ್ಟಿದ್ದರು ಸೊ ಇದಕ್ಕೆ ಆಪ್ಷನ್ ನಂಬರ್ ಒನ್ ಸರಿಯಾದ ಉತ್ತರ ಆಗಿರುತ್ತೆ ಈ ಥರ ಆಪ್ಷನ್ಸ್ ಕೊಟ್ಟಾಗ ಬಹಳ ಕನ್ಫ್ಯೂಸ್ ಆಗುತ್ತೆ ಸೊ ಫಸ್ಟ್ ಏನು ಗೊತ್ತಿರಬೇಕು ಕೆಂಪು ಕೋಸು ಅಂದರೆ ಯಾವ್ದು ಕಲರ್ ಚೇಂಜ್ ಆಗುತ್ತೆ ಹಸಿರು ಗ್ರೀನ್ ಕಲರ್ ಯಾವುದರಲ್ಲಿ ಪ್ರತ್ಯಾಮ್ಲಗಳಲ್ಲಿ ಕೆಂಪು ಕೋಸು ಏನಾಗುತ್ತೆ ಗ್ರೀನ್ ಕಲರ್ ಅದೊಂದು ಗೊತ್ತಾಗ್ಬಿಟ್ರೆ ಹೆಂಟು ಬೇರೆದೆಲ್ಲ ಗೊತ್ತಾಗುತ್ತೆ ಹೇಗೆ ಆಪ್ಷನ್ ನಂಬರ್ ಫೋರ್ ಇದೆ ನೆಕ್ಸ್ಟ್ ಅರಿಶಿಣ ಇದೆ ಅರಿಶಿಣ ಯಾವ ಕಲರ್ ಆಗುತ್ತೆ ಕೆಂಪು ಮಿಶ್ರಿತ ಕಂದು ನೆಕ್ಸ್ಟ್ ಕ್ವೆಶನ್ ಎಕ್ಸ್ ಪ್ಲಸ್ ಆಕ್ಸಿಜನ್ ಗೀಸ್ ವೈ ಅಂದರೆ ಈ ಥರ ಇದೆ ನೋಡಿ ಕೆಳಗಡೆ ಇದೆ ನೋಡಿ ಕ್ವೆಶನ್ ಅಂದರೆ ಒಂದು ಕಪ್ಪು ಇರುತ್ತೆ ಕಪ್ಪದಾಗಿರುತ್ತೆ ಅದು ಯಾವ ಕೆಮಿಕಲ್ಲು ಅದು ಬಿಳಿಗೆ ಟರ್ನ್ ಆಗುತ್ತೆ ಅದು ವೈಟ್ ಕಲರಲ್ಲಿ ಟರ್ನ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಆ ಥರ ಆಪ್ಷನ್ ನಂಬರ್ ಒನ್ ನಿಮಗೆ ಒಂದು ಸ್ಲೈಡ್ ತೋರಿಸ್ತೀನಿ ನೋಡಿ ಲೆಡ್ ಸಲ್ಫೈಡ್ ಇದೆಯಲ್ಲ ಪಿ ಬಿ ಎಸ್ ಎಕ್ಸ್ ಜಾಗದಲ್ಲಿ ಪಿ ಬಿ ಎಸ್ ಲೆಡ್ ಸಲ್ಫೈಡ್ ಇರುತ್ತೆ ವೈ ಜಾಗದಲ್ಲಿ ಲೆಡ್ ಸಲ್ಫೈಡ್ ಬರುತ್ತೆ ವೈಟ್ ಕಲರಾಗಿ ಟರ್ನ್ ಆಗುತ್ತೆ ಯಾವಾಗ ಅಂದರೆ ಅದು ಹೈಡ್ರೋಜನ್ ಪೆರಾಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ನೋಡಿ ಲೆಡ್ ಸಲ್ಫೈಡ್ ಇದೆಯಲ್ಲ ಅದು ಬ್ಲ್ಯಾಕ್ ಕಲರ್ ಇರುತ್ತೆ ಅದು ಹೈಡ್ರೋಜನ್ ಪೆರಾಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಲೆಟ್ ಸಲ್ಫೇಟ್ ಪಿ ಬಿ ಎಸ್ ಒ ಫೋರ್ ಸಿಗತ್ತೆ ಅದು ಪಿ ಬಿ ಎಸ್ ಒ ಫೋರ್ ಇದೆಯಲ್ಲ ಲೆಟ್ ಸಲ್ಫೇಟ್ ಅದು ವೈಟ್ ಕಲರ್ ಟರ್ನ್ ಆಗಿರುತ್ತೆ ಮತ್ತು ವಾಟರ್ ರಿಲೀಸ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೀರಿನ ಶಾಶ್ವತ ಗಡಸುತನಕ್ಕೆ ಕಾರಣವಾದ ಲವಣಗಳು ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಈಸ್ ಡ್ಯೂ ಟು ದ ಪ್ರೋಸೆಸ್ ಆಫ್ ಏನಕ್ಕಾಗುತ್ತೆ ಅಂತಂದರೆ ನಿಮಗೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದರು ಅದು ಆಪ್ಷನ್ಸ್ ನೋಡಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಡೈರೆಕ್ಟ್ ಆನ್ಸರ್ ಕೊಟ್ಟಿದ್ದೀನಿ ಏನಕ್ಕೆ ಅಂತ ರೀಸನ್ ಫಸ್ಟ್ ಹೇಳ್ತೀನಿ ನಿಮಗೆ ಈ ಸ್ಲೈಡಲ್ಲಿ ನೋಡಿ ಪರ್ಮನೆಂಟ್ ಹಾರ್ಡ್ನೆಸ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸಲ್ಫೇಟ್ಸ್ ನೈಟ್ರೇಟ್ಸ್ ಆ್ಯಂಡ್ ಕ್ಲೋರೈಡ್ಸ್ ಆಫ್ ಕ್ಯಾಲ್ಷಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಇದು ಕಾಂಪ್ಲಿಕೇಟ್ ಕಾಂಪ್ಲಿಕೇಟಿಲ್ಲ ಸಿಂಪಲ್ಲಾಗಿದೆ ನೋಡಿ ನೀರಿನ ಗಡಿಸಿ ಏನಕ್ಕಾಗುತ್ತೆ ಅಂತಂದರೆ ಇವಾಗ ಕ್ಲೋರೈಡ್ಸ್ ಅದು ಸಿ ಎಲ್ ಟು ಅಂತ ಕಾಣಿಸ್ತದೆ ಅದು ಕ್ಲೋರೈಡ್ಸ್ ಎಸ್ ಒ ಫೋರ್ ಅಂತ ಇದೆ ಅದು ಸಲ್ಫೈಡ್ಸ್ ಕ್ಲೋರೈಡ್ಸ್ ಅಥವಾ ಸಲ್ಫೈಡ್ಸ್ ಅಥವಾ ನೈಟ್ರೇಟ್ಸ್ ಇರ್ಬೋದು ಅದರಿಂದ ನೀರಲ್ಲಿ ಗಳಿಸುತ್ತನ ಆಗುತ್ತೆ ಯಾವುದ್ರ ಜೊತೆ ಇರಬೇಕು ಅದು ಮೆಗ್ನೀಷಿಯಮ್ ಅಥವಾ ಕ್ಯಾಲ್ಸಿಯಂ ಜೊತೆ ಇರಬೇಕು ಮೆಗ್ನೀಷಿಯಮ್ ಅಂದರೆ ಎಮ್ ಜಿ ಅಥವಾ ಸಿ ಎ ಕ್ಯಾಲ್ಶಿಯಮ್ ಜೊತೆ ಇರಬೇಕು ಯಾವುದು ಕ್ಲೋರೈಡ್ಸ್ ಸಲ್ಫೈಡ್ಸ್ ಅಥವಾ ನೈಟ್ರೇಟ್ಸ್ ಅದು ಆವಾಗ ಏನಾಗುತ್ತೆ ನೀರಿನಲ್ಲಿ ಗಳಿಸುತ್ತಾನೆ ಆಗುತ್ತೆ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಆಗುತ್ತೆ ಇವಾಗ ನೋಡಿ ತಾತ್ಕಾಲಿಕ ಹಾರ್ಡ್ನೆಸ್ ಅಂತಂದರೆ ತಾತ್ಕಾಲಿಕ ಗಡಸುತನ ಅಂತಂದರೆ ಏನು ಇದರಲ್ಲಿ ಏನಿರುತ್ತೆ ಬೈಕಾರ್ಬೋನೇಟ್ಸ್ ಆಫ್ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಂ ಇರುತ್ತೆ ಬೈಕಾರ್ಬೋನೇಟ್ಸ್ ಆಫ್ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಂ ಇರುತ್ತೆ ಯಾವುದು ಟೆಂಪರರಿ ಹಾರ್ಡ್ನೆಸ್ಸಲ್ಲಿ ತಾತ್ಕಾಲಿಕ ಗಡಸುತನದಲ್ಲಿ ಈ ಸ್ಲೈಡಲ್ಲಿ ನೋಡ್ಬೋದು ನೀವು ಒಂದು ಎಕ್ಸಾಂಪಲ್ ಇದೆ ಸಿ ಎಚ್ ಸಿ ತ್ರೀ ಅಂದರೆ ಕ್ಯಾಲ್ಶಿಯಂ ಬೈ ಕಾರ್ಬೋನೇಟ್ ಏನು ಬೈ ಕಾರ್ಬೋನೇಟ್ ಇದರಲ್ಲಿ ಕೆಳಗಡೆ ಮ್ಯಾಗ್ನೀಷಿಯಂ ಬೈಕಾರ್ಬೋನೇಟ್ ಇದೆ ಕ್ಯಾಲ್ಷಿಯಂ ಬೈಕಾರ್ಬೋನೇಟ್ ಅಥವಾ ಮ್ಯಾಗ್ನೀಷಿಯಂ ಬೈಕಾರ್ಬೋನೇಟ್ನ ಹೀಟ್ ಮಾಡಿದಾಗ ಅದರಲ್ಲಿ ಹಾರ್ಡ್ನೆಸ್ ಹೋಗ್ಬಿಡತ್ತೆ ಅದು ಗಡಸತನ ಹೋಗ್ಬಿಡತ್ತೆ ಈ ಸ್ಲೈಡಲ್ಲಿ ಬೇಕಾದರೆ ನೀವು ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೋಬೋದು ಏನಂದರೆ ಟೆಂಪರವರಿ ಹಾರ್ಡ್ನೆಸ್ಸಲ್ಲಿ ಪರ್ಮನೆಂಟ್ ಹಾರ್ಡ್ನೆಸ್ಸಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂದರೆ ಟೆಂಪರವರಿಯಲ್ಲಿ ಏನಾಗುತ್ತೆ ಬಾಯ್ಲ್ ಮಾಡಿಬಿಟ್ಟು ಅದರದ್ದು ಗಡಸತನ ನಾವು ಹೆಚ್ ರಿಮೂವ್ ಮಾಡ್ಬೋದು ಆದರೆ ಪರ್ಮನೆಂಟಲ್ಲಿ ಶಾಶ್ವತ ಗಡಿಸೋದನ್ನು ರಿಮೂವ್ ಮಾಡೋಕ್ಕಾಗೋದಿಲ್ಲ ನಾವು ಬಾಯ್ಲ್ ಮಾಡಿದ್ರೂ ಅದನ್ನು ರಿಮೂವ್ ಮಾಡೋಕ್ಕಾಗೋದಿಲ್ಲ ಹಾರ್ಡ್ನೆಸ್ ರಿಮೂವಲ್ ಈಸ್ ಚೀಪ್ ಹಾರ್ಡ್ನೆಸ್ ರಿಮೂವಲ್ ಈಸ್ ಎಕ್ಸ್ಪೆನ್ಸಿವ್ ಸೊ ಟೆಂಪರರಿಯಲ್ಲಿ ಏನಿರುತ್ತೆ ಕ್ಯಾಲ್ಶಿಯಮ್ ಕಾರ್ಬೋನೇಟ್ಸ್ ಬೈ ಕಾರ್ಬೋನೇಟ್ಸ್ ಇರುತ್ತೆ ಕ್ಯಾಲ್ಶಿಯಂ ಬೈ ಕಾರ್ಬೋನೇಟ್ಸ್ ಇರುತ್ತೆ ಅಥವಾ ಮ್ಯಾಗ್ನೀಷಿಯಮ್ ಬೈ ಕಾರ್ಬೋನೇಟ್ಸ್ ಇರುತ್ತೆ ಪರ್ಮನೆಂಟ್ ಹಾರ್ಡ್ನೆಸ್ಸಲ್ಲಿ ಏನಿರತ್ತೆ ಕ್ಲೋರೈಡ್ಸ್ ಅಥವಾ ಸಲ್ಫೈಡ್ಸ್ ಯಾವುದ್ರದ್ದು ಕ್ಯಾಲ್ಶಿಯಮ್ದು ಮತ್ತು ಮೆಗ್ನೀಷಿಯಮ್ದು ನೆಕ್ಸ್ಟ್ ಕ್ವೆಶನ್ ಶಿಲೀಂಧ್ರ ನಾಶಕವನ್ನು ಗುರುತಿಸಿ ಐಡೆಂಟಿಫೈ ದ ಫಂಗಿಸೈಡ್ ಇದಕ್ಕೆ ಕಾಪರ್ ಸಲ್ಫೇಟ್ ಸಿ ಯು ಎಸ್ ಒ ಫೋರ್ ಯಾವುದು ಇದು ಏನಿದು ಫಂಗಿಸೈಡ್ ಇದು ಒಂದು ಶಿಲೀಂಧ್ರ ನಾಶಕ ಯಾವುದು ಕಾಪರ್ ಸಲ್ಫೇಟ್ ನೋಡಿ ಫಂಗಿಸೈಡ್ಸ್ ಅಂದರೆ ಏನಿದು ಬಯಾಲಜಿಕಲ್ ಆರ್ಗ್ಯಾನಿಸಮ್ಸ್ ಯೂಸ್ ಟು ಕಿಲ್ ಪ್ಯಾರಾಸೆಟಿಕ್ ಫಂಗೈ ಫಂಗೈ ಕೆನ್ ಕಾಸ್ ಸೀರಿಯಸ್ ಡ್ಯಾಮೇಜ್ ಇನ್ ಅಗ್ರಿಕಲ್ಚರ್ ಬೆಳೆಗಳನ್ನೆಲ್ಲ ನಾಶ ಇದು ಯಾವುದು ಫಂಗೈ ಶಿಲೀಂಧ್ರಗಳು ಶಿಲೀಂಧ್ರ ನಾಶಕಗಳಿದೆಯಲ್ಲ ಇದು ಅಗ್ರಿಕಲ್ಚರ್ ಯೂ ಅಲ್ಲೂ ಯೂಸ್ ಮಾಡ್ತಾರೆ ಬೆಳೆಗಳಿಗೆ ಹಾಕೋದಕ್ಕೂ ಯೂಸ್ ಮಾಡ್ತಾರೆ ಮತ್ತು ಅನಿಮಲ್ಸಲ್ಲಿ ಏನಾದರೂ ಫಂಗಲ್ ಇನ್ಫೆಕ್ಷನ್ ಆಗಿದ್ರೂ ಅದಕ್ಕೂ ಯೂಸ್ ಮಾಡ್ತಾರೆ ಈ ಥರ ಆ್ಯಕ್ಚುಲಿ ಈ ಥರ ಬರತ್ತದು ಸ್ಪ್ರೇ ಮಾಡಿಬಿಡ್ತಾರೆ ಮತ್ತು ಅನಿಮಲ್ಸಲ್ಲೂ ಯೂಸ್ ಮಾಡ್ತಾರೆ ಇದನ್ನು ಯಾವುದನ್ನು ಫಂಗಿಸೈಡ್ ಶಿಲೀಂಧ್ರ ನಾಶಕಗಳು ನೆಕ್ಸ್ಟ್ ಕ್ವೆಶನ್ ಸಿ ಎಲ್ ಮೈನಸ್ ಒನ್ ಅಂದರೆ ನೆಗೆಟಿವ್ ಕ್ಲೋರಿನ್ ಆಯೋನ್ನ ಸರಿಯಾದ ಎಲೆಕ್ಟ್ರಾನ್ ವಿನ್ಯಾಸವನ್ನು ಗುರುತಿಸಿ ಐಡೆಂಟಿಫೈ ದ ಕರೆಕ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸಿ ಎಲ್ ಮೈನಸ್ ಒನ್ ಅಂದರೆ ನೆಗೆಟಿವ್ ಆಯೋನ್ ಆಫ್ ಕ್ಲೋರಿನ್ ಇದಕ್ಕೆ ಕೆಗೆ ಕೆ ಈಕ್ವಲ್ಸ್ ಟು ಎಲ್ ಈಕ್ವಲ್ಸ್ ಏಟ್ ಎಮ್ ಈಕ್ವಲ್ಸ್ ಏಯ್ಟ್ ಆ್ಯಕ್ಚುಲಿ ನಾನು ಫೋರ್ ಆಪ್ಷನ್ಸ್ ಕೊಟ್ಟಿಲ್ಲ ರೈಟ್ ಆನ್ಸರ್ ಇದಕ್ಕೆ ಅದು ಆಪ್ಷನ್ಸ್ ಎಲ್ಲ ಕೆ ಈಕ್ವಲ್ಸ್ ಟು ಏಯ್ಟ್ ಆ ಥರ ಎಲ್ಲ ಇದ್ದರೆ ನೀವು ನೋಡಿದಾಗ ಕನ್ಫ್ಯೂಷನ್ ಆಗುತ್ತೆ ಸೊ ಡೈರೆಕ್ಟ್ ಆನ್ಸರ್ ಇದಕ್ಕೆ ಕೆ ಈಕ್ವಲ್ಸ್ ಟು ಎಲ್ ಈಕ್ವಲ್ಸ್ ಏಯ್ಟ್ ಎಮ್ ಈಕ್ವಲ್ಸ್ ಏಯ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಮ ನೆಗೆಟಿವ್ ಅಯೋನ್ ಆಫ್ ಕ್ಲೋರಿನ್ ನೆಕ್ಸ್ಟ್ ಕ್ವೆಶನ್ ವಿದ್ಯುತ್ ಮಂಡಲದಲ್ಲಿನ ಉಪಕರಣದ ಸಂಕೇತವನ್ನು ಗುರುತಿಸಿ ಅಂದರೆ ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ ಇದೇನು ಅರ್ಥ್ ಪಾಯಿಂಟ್ ಫ್ಯೂಸ್ ಎಲೆಕ್ಟ್ರಿಕ್ ಬಲ್ಬ ಬ್ಯಾಟ್ರಿನ ಏನಿದು ಅಂತಂದರೆ ಇದು ಆಪ್ಷನ್ ನಂಬರ್ ಟು ಫ್ಯೂಸ್ ಇದು ಫ್ಯೂಸ್ನ ಸಿಂಬಲ್ ನೋಡಿ ಇದು ರೆಸಿಸ್ಟರ್ ಲೈಟ್ ಬಲ್ಬ್ ಮತ್ತು ಸೆಲ್ ಬ್ಯಾಟ್ರಿ ಇದ್ರ ಸಿಂಬಲ್ಸ್ ಇದು ಆ್ಯಕ್ಚುಲಿ ಇದು ಸೆವೆಂತ್ ಸ್ಟ್ಯಾಂಡರ್ಡ್ ಬುಕ್ಕಲ್ಲಿದೆ ನೀವು ಸೈನ್ಸ್ ಟೀಚರ್ ಆಗಿದ್ದರೆ ನಿಮಗೆ ಗೊತ್ತಿರತ್ತೆ ಬೇರೆಯವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನೊಂದು ಇಮೇಜ್ ಇದೆ ನೋಡಿ ಸ್ವಿಚ್ ಸಿಂಬಲ್ ನೋಡಿ ಸ್ವಿಚ್ ಸಿಂಬಲ್ ಹೇಗಿರುತ್ತೆ ಸೆಲ್ ಸಿಂಬಲ್ ಹೀಗಿರುತ್ತೆ ಬ್ಯಾಟ್ರಿ ಸಿಂಬಲ್ ಮತ್ತು ಓಲ್ಟ್ ಮೀಟರ್ ಲ್ಯಾಂಪ್ ಆ್ಯಂಡ್ ಮೀಟರ್ ರೆಸಿಸ್ಟರ್ ಇದೆಲ್ಲ ಸಿಂಬಲ್ಸ್ ಒಂದ್ಸರಿ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಥರ್ಟಿ ಸೆವೆನ್ ಡಿಗ್ರಿ ಸೆಂಟಿಗ್ರೇಟ್ ಇದಕ್ಕೆ ಸಮ ಥರ್ಟಿ ಸೆವೆನ್ ಡಿಗ್ರಿ ಸೆಂಟಿಗ್ರೇಟ್ ಈಸ್ ಈಕ್ವಲ್ ಟು ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಫ್ಯಾರ್ಯನ್ ಹೀಟ್ ಥರ್ಟಿ ಸೆವೆನ್ ಡಿಗ್ರಿ ಸೆಂಟಿಗ್ರೇಟ್ ಈಸ್ ಈಕ್ವಲ್ ಟು ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಫ್ಯಾರ್ಯನ್ ಹೀಟ್ ನೆಕ್ಸ್ಟ್ ಕ್ವೆಶನ್ ದ ಗ್ರಾಫ್ ವಿಚ್ ಡೆಪಿಕ್ಸ್ ಡೆಸೆಲರೇಷನ್ ಈಸ್ ಇದರಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ ಮೂರು ಅದರಲ್ಲಿ ಆ್ಯಕ್ಸಿಲರೇಷನ್ ಯಾವುದು ಡಿಸಿಲರೇಷನ್ ಯಾವುದು ಅಂತ ಅಂದ್ಬಿಟ್ಟು ನೋಡೋಣ ಫಸ್ಟ್ ನಿಮಗೆ ಕಾಣಿಸ್ತಾ ಇದೆಯಲ್ಲ ಅದು ಅದು ಕಾನ್ಸ್ಟೆಂಟ್ ಆಗಿದೆ ಸ್ಟ್ರೇಟ್ ಲೈನ್ ಇದ್ದಾಗ ಅಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ ಆ್ಯಕ್ಸಿಲರೇಷನ್ ಕಾನ್ಸ್ಟೆಂಟ್ ಆಗಿರುತ್ತೆ ಸೆಕೆಂಡ್ ಪಾಯಿಂಟ್ ಸೆಕೆಂಡ್ ಪಿಕ್ಚರಲ್ಲಿ ಆಕ್ಸಿಲರೇಷನ್ ಇದೆಯಲ್ಲ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಈ ಪಿಕ್ಚರ್ ಇದೆಯಲ್ಲ ಇದಕ್ಕೇನು ಹೇಳ್ತೀವಿ ವೆಲಾಸಿಟಿ ಮತ್ತು ಟೈಮ್ ಗ್ರಾಫ್ ಅಂತ ಹೇಳ್ತೀವಿ ಅಂದರೆ ವೇಗ ಮತ್ತು ಸಮಯದ ಇದು ಗ್ರಾಫ್ ಇದು ಇದರಲ್ಲಿ ಕ್ವೆಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ವೇಗಾಪಕರ್ಷವನ್ನು ಅಂದರೆ ಡಿಸೆಲರೇಷನ್ ಚಿತ್ರಿಸುವ ನಕ್ಷೆ ಇದರಲ್ಲಿ ಯಾವುದು ಡಿಸೆಲರೇಷನ್ ಬಗ್ಗೆ ಹೇಳ್ತಾ ಇದೆ ಅಂದರೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ನಂಬರ್ ತ್ರೀ ಸಿ ಕಾಣಿಸ್ತಾ ಇದೆಯಾ ಇಲ್ಲಿ ಆಪ್ಷನ್ ನಂಬರ್ ತ್ರೀ ಸಿ ಮಾತ್ರ ಇದಕ್ಕೆ ಸರಿಯಾದ ಥರ ಇದರಲ್ಲಿ ಮೇನ್ ವ್ಯತ್ಯಾಸ ಏನು ಆಕ್ಸೆಲೆರೇಷನ್ ಮತ್ತು ಡಿಸೆಲರೇಷನಲ್ಲಿ ಆ್ಯಕ್ಸಿಲರೇಷನ್ ಅಂತಂದರೆ ಏನು ಅದರಲ್ಲಿ ಒಂದು ಎಕ್ಸಾಂಪಲ್ ಒಂದು ಕಾರ್ ಹೋಗ್ತಾ ಇರತ್ತೆ ಸ್ಪೀಡಲ್ಲಿ ಅದು ಫುಲ್ ಸ್ಪೀಡಲ್ಲಿ ಹೋಗ್ತಾ ಇರ್ತೀರ ಅದು ಆಕ್ಸಿಲರೇಷನ್ ಆಗುತ್ತೆ ಮತ್ತು ಅದರ ಆಪೋಸಿಟ್ ಡಿಕ್ಲರೇಷನ್ ಇದೆಯಲ್ಲ ಡಿಸೆಲರೇಷನ್ ಇದೆಯಲ್ಲ ಅದು ಆಪೋಸಿಟ್ ಆಕ್ಸೆಲರೇಷನ್ನ ಆಪೋಸಿಟ್ ಡಿಸೆಲರೇಷನ್ ಆಗಿರುತ್ತೆ ಇಲ್ಲಿ ಡಿಸೆಲರೇಷನಲ್ಲಿ ಏನಾಗುತ್ತೆ ಸ್ಪೀಡ್ ಕಡಿಮೆ ಹಾಕ್ಕೊಂಡು ಬರುತ್ತೆ ನಿಮಗೆ ಡೀಪಾಗಿ ಕರೆಕ್ಟಾಗಿ ಹೇಳ್ಕೊಂಡು ಹೋದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಸೊ ಸಿಂಪಲ್ಲಾಗಿ ನಾನು ಸ್ವಲ್ಪ ಹೇಳಿದ್ದೀನಿ ನೋಡಿ ಇಲ್ಲಿ ನೋಡ್ಬೋದು ನೀವು ಆಕ್ಸಿಲರೇಷನ್ ಮೇಲಿದೆಯಲ್ಲ ಆಕ್ಸಿಲರೇಷನ್ ಈಸ್ ಕನ್ಸಿಡರ್ಡ್ ಟು ಬಿ ಡಿಸ್ಕ್ರೈಬ್ಡ್ ಆ್ಯನ್ ಇನ್ಕ್ರೀಸ್ ಆರ್ ಪಾಸಿಟಿವ್ ಚೇಂಜ್ ಆಫ್ ಸ್ಪೀಡ್ ಆರ್ ವೆಲಾಸಿಟಿ ಆನ್ ದಿ ಅದರ್ ಹ್ಯಾಂಡ್ ಡಿಸೆಲರೇಷನ್ ಈಸ್ ಕನ್ಸಿಡರ್ಡ್ ಟು ಡಿಸ್ಕ್ರೈಬ್ ಆ್ಯಲ್ ಡಿಕ್ರೀಸ್ ಆರ್ ನೆಗೆಟಿವ್ ಚೇಂಜ್ ಆಫ್ ಸ್ಪೀಡ್ ಆರ್ ವೆಲಾಸಿಟಿ ವೇಗ ಅಥವಾ ವೇಗದ ಹೆಚ್ಚಳ ಅಥವಾ ಸಕಾರಾತ್ಮಕ ಬದಲಾವಣೆಯನ್ನು ನಿವಾರಿ ವಿವರಿಸಲು ವೇ ವೇಗವರ್ಧನೆಯನ್ನು ಪರಿಗಣಿಸಲಾಗುತ್ತದೆ ಇದು ಆಕ್ಸಿಲರೇಷನ್ ಆಯಿತು ಆಕ್ಸಿಲೆರೇಷನಲ್ಲಿ ಸಕಾರ ಸಕಾರಾತ್ಮಕವಾಗಿರತ್ತೆ ಆದರೆ ಡಿಸೆಲರೇಷನಲ್ಲಿ ಋಣಾತ್ಮಕವಾಗಿ ಕಡಿಮೆ ಹಾಕೊಂಡು ಬರ್ತಾ ಇರುತ್ತೆ ಯಾವುದು ಸ್ಪೀಡ್ ಮತ್ತು ವೆಲಾಸಿಟಿ ವೇಗ ಮತ್ತು ನೆಕ್ಸ್ಟ್ ಕ್ವೆಶನ್ ಹೆಚ್ಚಿನ ಚಲನಶಕ್ತಿ ಹೊಂದಿರುವ ಕಾಯ ಅಂದರೆ ದ ಆಬ್ಜೆಕ್ಟ್ ವಿಚ್ ಹ್ಯಾಸ್ ಎ ಗ್ರೇಟರ್ ಕೈನಟಿಕ್ ಎನರ್ಜಿ ಈಸ್ ಎಷ್ಟು ಅದರದ್ದು ರಾಶಿ ಎಷ್ಟಿರತ್ತೆ ಮತ್ತು ವೇಗ ಎಷ್ಟಿರತ್ತೆ ಅಂದರೆ ಮಾಸ್ ಈಕ್ವಲ್ಸ್ ಫೈವ್ ಕೆ ಜಿ ರಾಶಿ ಇದೆಯಲ್ಲ ಅದು ಫೈವ್ ಕೆ ಜಿ ಇರುತ್ತೆ ವೇಗ ಬಂದ್ಬಿಟ್ಟು ಸಿಕ್ಸ್ ಎಮ್ ಎಸ್ ಟು ದ ಪವರ್ ಆಫ್ ಮೈನಸ್ ಒನ್ ಸಿಕ್ಸ್ ಎಮ್ ಎಸ್ ಟು ದ ಪವರ್ ಆಫ್ ಮೈನಸ್ ಒನ್ ವೆಲಾಸಿಟಿ ನೆಕ್ಸ್ಟ್ ಕ್ವೆಶನ್ ಮೀಟರ್ ಪರ್ ಸೆಕೆಂಡ್ ಎಮ್ ಎಸ್ ಟು ದ ಪವರ್ ಆಫ್ ಮೈನಸ್ ಒನ್ ಈ ಕೆಳಗಿನ ಭೌತ ಪರಿಮಾಣ ಯಾದಗಳಿಗೆ ಯಾ ಏಕಮಾನವಾಗಿದೆ ಅಂದರೆ ಮೀಟರ್ ಪರ್ ಸೆಕೆಂಡ್ ಎಮ್ ಎಸ್ ಟು ದ ಪವರ್ ಆಫ್ ಮೈನಸ್ ಒನ್ ಇದೆಯಲ್ಲ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಯಾವುದಕ್ಕೆ ಅಂದರೆ ಸ್ಪೀಡ್ ಮತ್ತು ವೆಲಾಸಿಟಿಗೆ ಎಮ್ ಎಸ್ ಟು ದ ಪವರ್ ಆಫ್ ಮೈನಸ್ ಒನ್ ಅಂತ ಯೂಸ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಫಿಫ್ಟೀನ್ ಕ್ವೆಶನ್ಸ್ ಇದೆಯಲ್ಲ ಅದು ಜನ್ರಲ್ ಕ್ವೆಶನ್ಸ್ ಇರುತ್ತೆ ಅಂದರೆ ರಿಲೇಟೆಡ್ ಟು ಟಾಪಿಕ್ ಇರುತ್ತೆ ಸಿಲೆಬಸ್ ಇರುತ್ತೆ ಇದರಲ್ಲಿ ಫಿಫ್ಟೀನ್ ಕ್ವಶನ್ಸ್ ಆದಮೇಲೆ ಫಸ್ಟ್ ಫಿಫ್ಟೀನ್ ಕ್ವಶನ್ಸ್ ಆ ಥರ ಇರುತ್ತೆ ಸೆಕೆಂಡ್ ಫಿಫ್ಟೀನ್ ಕ್ವೆಶನ್ಸ್ ಇದಾದ ಮೇಲೆ ಏನಿರುತ್ತೆ ಮೆಥಡಾಲಜಿ ಇರುತ್ತೆ ಅಂದರೆ ಪೆಡಗಾಜಿ ಇರುತ್ತೆ ಇ ವಿ ಎಸ್ ಪೆಡಗಾಜಿ ಅಥವಾ ಇ ವಿ ಎಸ್ ಮೆಥಡಾಲಜಿ ಇರುತ್ತೆ ಇಲ್ಲಿ ಈ ಕ್ವೆಶನ್ ನೋಡಿ ರಚನಾವಾದಿ ಪಠ್ಯಕ್ರಮ ಮೂಲ ತತ್ವ ಏನು ಬೇಸಿಕ್ ಪ್ರಿನ್ಸಿಪಲ್ ಆಫ್ ಕನ್ಸ್ಟ್ರಕ್ಟಿವಿಸ್ಟ್ ಕರಿಕ್ಯುಲಮ್ ಈಸ್ ಇದು ಬಹಳ ಬಹಳ ಇಂಪಾರ್ಟೆಂಟ್ ಇದ್ರ ಬಗ್ಗೆ ನಿಮಗೆ ಬೇರೆ ಸಬ್ಜೆಕ್ಟ್ಸಲ್ಲೂ ಕೇಳ್ತಾರೆ ಸೊ ಇದಕ್ಕೆ ಡೀಪಾಗಿ ಓದ್ಕೊಬೇಕು ಯಾವುದು ಕನ್ಸ್ಟ್ರಕ್ಟಿವಿಸನ್ ಥಿಯರಿ ಅಥವಾ ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿ ಇಂಗ್ಲೀಷಲ್ಲೂ ಕೇಳಿದ್ದಾರೆ ಮ್ಯಾಥಮೆಟಿಕ್ಸಲ್ಲೂ ಪೆಡಗಾಜಿಲ್ಲೂ ಕೇಳಿದ್ದಾರೆ ಇದು ಓ ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇದಕ್ಕೆ ಸರಿಯಾದ ಥರ ಜ್ಞಾನ ರಚನೆ ಪುನರ್ರಚನೆಯ ಪ್ರಕ್ರಿಯೆ ಅಂದರೆ ದ ಪ್ರೊಸೆಸ್ ಆಫ್ ಕನ್ಸ್ಟ್ರಕ್ಟಿಂಗ್ ಆ್ಯಂಡ್ ರೀಕನ್ಸ್ಟ್ರಕ್ಟಿಂಗ್ ಪುನರ್ರಚನೆ ಮತ್ತು ರಚನೆ ಎರಡು ಇರುತ್ತೆ ಅದರಲ್ಲಿ ಯಾವುದರಲ್ಲಿ ಕನ್ಸ್ಟ್ರಕ್ಟಿವಿಸ್ಟ್ ಕರಿಕ್ಯುಲಮ್ ಅಲ್ಲಿ ರಚನಾವಾದಿ ಪಠ್ಯಕ್ರಮಗಳಲ್ಲಿ ನೀವು ಸೈಕಾಲಜಿಲಿ ಓದಿರಬೇಕು ರಚನಾವಧಿಗಳು ಅಂತ ಅಂತಂದ್ಬಿಟ್ಟು ಅದೇ ಥರ ಇದರಲ್ಲಿ ಕನ್ಸ್ಟ್ರಕ್ಟಿವಿಸ್ಟ್ ಕರಿಕ್ಯುಲಮ್ನ ಮೇನ್ ಮೂಲ ತತ್ವ ಏನು ಬೇಸಿಕ್ ಪ್ರಿನ್ಸಿಪಲ್ ಏನು ಅಂತಂದು ಇದರ ಬಗ್ಗೆ ಸ್ವಲ್ಪ ನೋಟ್ಸ್ ಇದೆ ನೋಡಿ ಓದ್ಕೊಳ್ಳಿ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಅಥವಾ ಹಾಗೆ ಓದ್ಕೊಳ್ಳಿ ರಚನಾತ್ಮಕತೆಯ ತತ್ವ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕೂಡ ಅದೇ ಅದರ ಕಂಟಿನ್ಯೂಷನ್ ಇದು ಓಕೆ ಇಂಗ್ಲೀಷಲ್ಲಿ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಅಂದ್ರೇನು ಏನು ದ ಸ್ಟೂಡೆಂಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಕನ್ಸ್ಟ್ರಕ್ಟ್ ನಾಲೆಜ್ ಆ್ಯಂಡ್ ಮೀನಿಂಗ್ ಔಟ್ ಫಾರ್ ವಾಟ್ ದೇ ಹ್ಯಾವ್ ಟಾಟ್ ಬೈ ಕನೆಕ್ಟಿಂಗ್ ದಮ್ ಟು ಪ್ರೆಯರ್ ಎಕ್ಸ್ಪೀರಿಯನ್ಸ್ ಮಕ್ಕಳಿಗೆ ನಾವೇನು ಕಲಸಿರ್ತೀವೋ ಅದನ್ನು ಅವ್ರ ಪ್ರೀವಿಯಸ್ ನಾಲೆಜ್ನ ಅವರ ಜ್ಞಾನವನ್ನು ಅವರು ಯೂಸ್ ಮಾಡಿಕೊಂಡು ಅವರ ನಾಲೆಜ್ನ ಅಥವಾ ಮೀನಿಂಗ್ನ ಕನ್ಸ್ಟ್ರಕ್ಟ್ ಮಾಡಿಕೊಂಡು ಅವರು ಕಲಿಬೇಕು ಇದರಲ್ಲಿ ಇದಕ್ಕೆ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಅವರ ಹಿಂದಿನ ಜ್ಞಾನವನ್ನು ಅವರ ಪ್ರೀವಿಯಸ್ ನಾಲೆಜ್ನ ಯೂಸ್ ಮಾಡಿಕೊಂಡವರು ಅರ್ಥಪೂರ್ಣಕವಾಗಿ ಕಲಿಕೆಯನ್ನು ಮಾಡುವುದು ಇಲ್ಲಿ ಇನ್ನೊಂದಿದೆ ನೋಡಿ ಕನ್ಸ್ಟ್ರಕ್ಟಿವಿಸ್ಟ್ ಟೀಚಿಂಗ್ ಅಂದರೆ ಇಟ್ ಈಸ್ ಬೇಸ್ಡ್ ಆನ್ ದ ಬಿಲೀಫ್ ದಟ್ ಲರ್ನಿಂಗ್ ಅಕೋರ್ಸ್ ವೆನ್ ದ ಲರ್ನರ್ಸ್ ಆರ್ ಆ್ಯಕ್ಟಿವ್ಲಿ ಇನ್ವಾಲ್ವ್ ಇನ್ ಎ ಪ್ರೊಸೆಸ್ ಆಫ್ ಮೀನಿಂಗ್ ಆ್ಯಂಡ್ ನಾಲೆಡ್ಜ್ ಕನ್ಸ್ಟ್ರಕ್ಷನ್ ಆ್ಯಸ್ ಅ ಪೋಸ್ಟ್ ಟು ಪ್ಯಾಸಿವ್ಲಿ ರಿಸೀವಿಂಗ್ ಇನ್ಫಾರ್ಮೇಷನ್ ಯಾವತ್ತು ಮಕ್ಕಳು ಇರಬೇಕು ಯಾವತ್ತು ಆ್ಯಕ್ಟಿವ್ ಆಗಿರಬೇಕು ಪ್ಯಾಸಿವ್ ಆಗಿರಬಾರ್ದು ಅಂದರೆ ಇದು ಇದರಲ್ಲಿ ಕನ್ಸ್ಟ್ರಕ್ಟಿವಿಸ್ಟ್ ಟೀಚಿಂಗಲ್ಲಿ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಬೋಧನಾ ಕಲಿಕೆಯ ಟೈಮಲ್ಲಿ ಮಕ್ಕಳು ಸಕ್ರಿಯವಾಗಿರಬೇಕು ನಿಷ್ಕ್ರಿಯವಾಗಿರಬಾರ್ದು ಯಾವುದ್ರ ಪ್ರಕಾರ ಕನ್ಸ್ಟ್ರಕ್ಟಿವಿಸ್ಟ್ ಟೀಚಿಂಗ್ ಪ್ರಕಾರ ಅಥವಾ ರಚನಾತ್ಮಕ ಬೋಧನೆಯ ಪ್ರಕಾರ ಇನ್ನೊಂದು ಲರ್ನರ್ಸ್ ಕನ್ಸ್ಟ್ರಕ್ಟ್ ತೆರ್ ಓನ್ ಮೀನಿಂಗ್ ಅವರೇ ರಚನೆ ಮಾಡ್ತಾರೆ ಕನ್ಸ್ಟ್ರಕ್ಟ್ ಮಾಡ್ತಾರೆ ಈ ನ್ಯೂ ಬಿಲ್ಡಿಂಗ್ ಲರ್ನಿಂಗ್ ಬಿಲ್ಡ್ಸ್ ಆನ್ ಪ್ರೇಯರ್ ನಾಲೆಜ್ ಹೊಸ ಜ್ಞಾನ ಹೇಗೆ ಕಲಿಕೆ ಹೇಗೆ ಆಗುತ್ತೆ ಅಂದರೆ ಅವರ ಪ್ರೀವಿಯಸ್ ನಾಲೆಜ್ ಇರತ್ತಲ್ಲ ಅವರ ಪ್ರೀವಿಯಸ್ ಜ್ಞಾನ ಇರತ್ತಲ್ಲ ಅದರಿಂದ ಹೊಸ ಕಲಿಕೆ ಆಗುತ್ತೆ ಲರ್ನಿಂಗ್ ಎನ್ಹ್ಯಾನ್ಸ್ಡ್ ಬೈ ಸೋಷಿಯಲ್ ಇಂಟರ್ಯಾಕ್ಷನ್ ಅಂದರೆ ಸಾಮಾಜಿಕ ಪರಸ್ಪರ ಕ್ರಿಯೆಯಿಂದ ಕಲಿಕೆ ಹೆಚ್ಚಾಗುತ್ತದೆ ಮೀನಿಂಗ್ಫುಲ್ ಲರ್ನಿಂಗ್ ಡೆವಲಪ್ಸ್ ಥ್ರೂ ಅಥೆಂಟಿಕ್ ಟಾಸ್ಕ್ ಅಂದರೆ ಅಧಿಕೃತ ಕಾರ್ಯದ ಮೂಲಕ ಅರ್ಥಪೂರ್ಣ ಕಲಿಕೆ ಬೆಳೆಯುತ್ತದೆ ಅಧಿಕೃತ ಕಾರ್ಯದ ಮೂಲಕ ಇದು ವೆರಿ ಇಂಪಾರ್ಟೆಂಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯನ್ನು ಶಾಲಾ ಶಿಕ್ಷಣ ಚಟುವಟಿಕೆ ಕಾರ್ಯಚಟುವಟಿಕೆಯಲ್ಲಿ ಸೇರಿಸುವುದರ ಮುಖ್ಯ ಉದ್ದೇಶ ಏನು ಟೂ ತೌಸಂಡ್ ಫೈವ್ರ ಸೂತ್ರಕ್ಕೆ ಒತ್ತು ನೀಡುತ್ತದೆ ಅಂದರೆ ಏನಕ್ಕೆ ಅಂತಂದರೆ ನಿಮಗೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ ಟೂ ತೌಸಂಡ್ ಫೈವ್ ವಿಡಿಯೋ ಇಂಗ್ಲೀಷ್ ಮೀಡಿಯಮಲ್ಲಿದೆ ಆ್ಯಕ್ಚುಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡಿದ್ದೀನಿ ನಾನು ಕನ್ನಡ ಮೀಡಿಯಮಲ್ಲೂ ಒಂದು ಸ ಒಂದು ಮಾಡ್ತೀನಿ ಒಂದು ವಿಡಿಯೋ ಇದಕ್ಕೆ ಸರಿಯಾದ ಉತ್ತರ ಕೂಡಿ ಬಾಳಲು ಕಲಿಕೆ ಲರ್ನಿಂಗ್ ಟು ಲೀವ್ ಟುಗೆದರ್ ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ ಬಗ್ಗೆ ಕ್ವೆಶನ್ಸ್ ಇದೆಯಲ್ಲ ಫೋರ್ ಮಾರ್ಕ್ಸಿಂದ ಕೇಳಿದ್ದಾರೆ ಅದಕ್ಕೆ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಅದು ಸೊ ನೀವು ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಬಗ್ಗೆ ಇಂಗ್ಲೀಷಲ್ಲಿ ಮತ್ತು ಮ್ಯಾಥ್ಸಲ್ಲಿ ಯು ಎಸ್ಸಲ್ಲಿ ಎಲ್ಲದರಲ್ಲೂ ಕೇಳಿದ್ದಾರೆ ನಾಲ್ಕು ಮಾರ್ಕ್ಸಿಂದ ಕೇಳಿದ್ದಾರೆ ಸೊ ನಿಮಗೊಂದು ವೀಡಿಯೋ ಮಾಡ್ತೀನಿ ಕನ್ನಡ ಮೀಡಿಯಮ್ ಅವ್ರಿಗೆ ನೀವು ಇಂಗ್ಲೀಷ್ ಮೀಡಿಯಮ್ ಅವರಾಗಿದ್ದರೆ ಎನ್ ಸಿ ಎಫ್ ಟು ತೌಸಂಡ್ ಫೈವ್ದು ಹೋಗ್ಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಒಂದು ಚೆಕ್ ಮಾಡಿ ಕೊಟ್ಟಿರ್ತೀನಿ ನೆಕ್ಸ್ಟ್ ಕ್ವೆಶನ್ ಶಿಕ್ಷಕರು ದ್ರವ್ಯದ ಗುಣಗಳನ್ನು ಕಲಿಕಾರೊಂದಿಗೆ ಅನುಕೂಲಿಸುವ ಗುಂಪು ಚಟುವಟಿಕೆ ಆಯೋಜಿಸಿ ಒಂದು ಗುಂಪಿನವರು ತಮ್ಮ ಕೈಗಳನ್ನು ಇದು ಮಿಶ್ಮಿ ನೃತ್ಯಗಾರರಂತೆ ಬಂದಿರಬೇಕು ಎಂದು ಸೂಚಿಸುತ್ತಾರೆ ಇದು ವಿಜ್ಞಾನ ಕಲಿಕೆಯ ಈ ವಿಧಾನವಾಗಿದೆ ಅಂದರೆ ಇದು ಮಿಶ್ಮಿ ಅಂತ ಡ್ಯಾನ್ಸರ್ಸ್ ಇದ್ದಾರೆ ಅದೊಂದು ಟ್ರೈಬ್ ಅದರಲ್ಲಿ ಅವರು ಏನಕ್ಕೆ ಥರ ಮಾಡ್ತಾರೆ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಸಮೀಳಿತವಾದ ವಿಧಾನ ಯಾವತರ ಮೆಥಡ್ ಇದು ಅಂದ್ರೆ ಇಂಟಿಗ್ರೇಟೆಡ್ ಅಪ್ರೋಚ್ ಇಂಟಿಗ್ರೇಟೆಡ್ ಅಪ್ರೋಚ್ ಅಂದ್ರೆ ಏನು ಇಟ್ ಮೇಕ್ಸ್ ದ ಟೀಚರ್ ಕನೆಕ್ಟ್ಸ್ ವಾಟ್ he or she ಟೀಚಸ್ ಟು अदर लेसनಸ್ ಆಫ್ ದ ಸೇಮ್ सब्जेक्ट ಇಂಟ್ರಾ ಡಿಸ್ಸಿಪ್ಲಿನರಿ ಅಥವಾ ಕನೆಕ್ಟ್ಸ್ his or her लेसन ವಿತ್ अदर सब्जेक्ट ದಸ್ ಮೇಕಿಂಗ್ her ಅಪ್ರೋಚ್ ಇಂಟ್ರಾ ಡಿಸ್ಸಿಪ್ಲಿನರಿ ಆ್ಯಂಡ್ ಮಲ್ಟಿ ಡಿಸಿಪ್ಲಿನರಿ ಅವರು ಸಮ್ಮಿಳಿತ ವಿಧಾನ ಅದ್ರ ಬಗ್ಗೆ ನಿಮ್ಮ ಹತ್ರ ನೋಡ್ಸಿದ್ರೆ ಸ್ವಲ್ಪ ಓದ್ಕೊಳ್ಳಿ ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಕ್ವೆಶನ್ ಹೇಗಿದೆ ಬಹಳ ಕನ್ಫ್ಯೂಷನ್ ಆಗಿರುತ್ತೆ ಇವಾಗ ತಾನೇ ಒಂದು ಕ್ವಶನ್ ಎನ್ ಸಿ ಎಫ್ದು ಓದಿದರೆ ಇನ್ನೊಂದು ಕ್ವಶನ್ ಎನ್ ಸಿ ಎಫ್ದು ಬಂದಿದೆ ಎರಡು ಕ್ವಶನ್ ಕೇಳಿದ್ದಾರೆ ಇ ವಿ ಎಸ್ ಅಲ್ಲಿ ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಬಗ್ಗೆ ಈ ಕ್ವಶನ್ನ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಡೀಟೇಲಾಗಿ ಓದ್ಕೊಳ್ಳಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಎ ಮತ್ತು ಆರ್ ಎರಡು ಸರಿಯಾಗಿವೆ ಇದಕ್ಕೆ ಆಪ್ಷನ್ ನಂಬರ್ ಒನ್ ಸರಿಯಾದ ಉತ್ತರ ಇದು ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಲರ್ನಿಂಗ್ ಬಿಕಮ್ಸ್ ಎ ಬೋರ್ಡನ್ ವಿಚ್ ಕನ್ಫರ್ಮ್ಸ್ ಅವರ್ ಫೇಲ್ಯೂರ್ ಇನ್ ಇನ್ ಕ್ವಾಲಿಟಿ ಎಜುಕೇಷನ್ ಆ್ಯಂಡ್ ಫುಲ್ಫಿಲ್ಲಿಂಗ್ ದ ಏಮ್ಸ್ ಆಫ್ ಎಜುಕೇಷನ್ ರೀಸನ್ ಏನು ಗೈಡಿಂಗ್ ಪ್ರಿನ್ಸಿಪಲ್ಸ್ ಆಫ್ ಎನ್ ಸಿ ಎಫ್ ಟು ತೌಸಂಡ್ ಫೈ ಅರ್ ದ ಕರೆಕ್ಟ್ ರೆಮಿಡಿ ಅಂದರೆ ಅಕಾರ್ಡಿಂಗ್ ಟು ಎನ್ ಸಿ ಎಫ್ ಟು ತೌಸಂಡ್ ಫೈ ಎರಡು ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಇದೆರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತಂದ್ಬಿಟ್ಟು

ನೆಕ್ಸ್ಟ್ ಕ್ವೆಶನ್ ಮಿಶ್ರ ಲೋಹಗಳ ಬಗ್ಗೆ ತರಗತಿಯಲ್ಲಿ ಸಮಗ್ರಕಾರರು ಕಲಿಕೆಯನ್ನು ಅನುಕೂಲಿಸುವ ಆಗ ಅನುಕೂಲಿಸುವಾಗ ದೆಹಲಿಯ ಕುತುಬ್ ಮಿನಾರ್ ಬಳಿ ಇರುವ ಒನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಷಗಳಷ್ಟು ಹಳೆಯ ಲೋಹದ ಸಂಬಂಧವನ್ನು ಪರಿಚಯಿಸುತ್ತಾರೆ ಇದರಿಂದ ಸುಗಮಕರರು ಅಂದರೆ ಫೆಸಿಲಿಟೇಟರ್ ಸುಗಮಕಾರರು ಅಂದರೆ ಮಗುವಿನಲ್ಲಿ ಈ ಕೆಳಗಿನ ಮೌಲ್ಯವನ್ನು ಬೆಳೆಸಲು ಪ್ರೇರೇಪಿಸುತ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಚಾರಿತ್ರಿಕ ಮೌಲ್ಯ ಆದರೆ ಬೇರೆ ಬೇರೆ ಮೌಲ್ಯ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಥರ ಚಾರಿತ್ರಿಕ ಮೌಲ್ಯ ಇದಕ್ಕೆ ಇಂಗ್ಲೀಷಲ್ಲಿ ಹಿಸ್ಟಾರಿಕಲ್ ವ್ಯಾಲ್ಯೂ ಅಂತ ಹೇಳ್ತೀವಿ ಇದು ಇಂಗ್ಲೀಷಲ್ಲಿ ಫೆಸಿಲಿಟೇಟರ್ ವೈಲ್ ಫೆಸಿಲಿಟೇಟಿಂಗ್ ಅಲಾಯ್ಸ್ ಇನ್ ಅ ಕ್ಲಾಸ್ ರೂಮ್ ಇಂಟ್ರೊಡ್ಯೂಸಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಐರನ್ ಪಿಲ್ಲರ್ ನಿಯರ್ ಇನ್ ಡೆಲ್ಲಿ ಫೆಸಿಲಿಟೇಟರ್ ಇನ್ಸ್ಪೈರ್ಸ್ ದ ಲರ್ನರ್ ಟು ಡೆವಲಪ್ ಹಿಸ್ಟಾರಿಕಲ್ ವ್ಯಾಲ್ಯೂ ಫೆಸಿಲಿಟೇಟರ್ ಅಂತ ಈ ವರ್ಡ್ ಇದೆಯಲ್ಲ ಇದು ಇಂಗ್ಲೀಷ್ ಪೆಡಗಾಜಿಲಿ ಕೇಳ್ಬೋದು ನಿಮಗೆ ಫೆಸಿಲಿಟೇಟರ್ ಅಂದರೆ ಯಾರಿಗೆ ಹೇಳ್ತಾರೆ ಟೀಚರ್ಗೆ ಹೇಳ್ತಾರೆ ಅಕಾರ್ಡಿಂಗ್ ಟು ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಫೆಸಿಲಿಟೇಟರ್ ಅಂದರೆ ಟೀಚರ್ಗೆ ಹೇಳೋದು ನೋಡಿ ಫ್ರೆಂಡ್ಸ್ ಇದು ಪೆಡೊಗಾಲಜಿ ಮೆಥಡಾಲಜಿ ಕ್ವೆಶನ್ಸ್ ಇದೆಯಲ್ಲ ಇದೆಲ್ಲ ಬಹಳ ಥಿಂಕ್ ಮಾಡಿಬಿಟ್ಟು ಯೋಚನೆ ಮಾಡಿಬಿಟ್ಟು ಬರೀಬೇಕಾಗುತ್ತೆ ಸೊ ಇದನ್ನು ಕೇರ್ಫುಲ್ಲಾಗಿ ಓದ್ಬಿಟ್ಟು ನೀವು ಬರೀಬೇಕು ನೆಕ್ಸ್ಟ್ ಕ್ವೆಶನ್ ದ ಬೆಸ್ಟ್ ಮೆಥಡ್ ಟು ಇವ್ಯಾಲ್ಯೂಯೇಟ್ ದಿ ಕಾನ್ಸೆಪ್ಟ್ ಆಫ್ ಡೈರೆಕ್ಷನಲ್ ಮೂಮೆಂಟ್ ಆಫ್ ಎ ಕ್ರೀಪರ್ ಅಂದರೆ ಬಳಿಗಳ ನಿರ್ದೇಶಾತ್ಮಕ ಚಲನೆಯ ಪರಿಕಲ್ಪನೆಯನ್ನು ಮೌಲ್ಯಮಾಪನ ಮಾಡಲು ಅತ್ಯಂತ ಹೆಚ್ಚು ಸೂಕ್ತವಾದ ವಿಧಾನ ಯಾವುದು ಅಂದರೆ ಇದಕ್ಕೆ ಆಪ್ಷನ್ ನಂಬರ್ ತ್ರೀ ನೇರ ಅನುಭವ ಅನ್ ಚಟುವಟಿಕೆ ಅಂದರೆ ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಪಠ್ಯ ವಿಷಯಗಳನ್ನು ಮೌಲ್ಯಮಾಪನದಲ್ಲಿ ಕೆಳಗಿನ ಯಾವುದು ತಂತ್ರಗಳಲ್ಲ ಅಂದರೆ ಆಪ್ಷನ್ಸ್ ನೋಡಿ ಮೌಖಿಕ ಪರೀಕ್ಷೆ ಯೋಜನಾ ಕಾರ್ಯ ಅವಲೋಕನ ಪಟ್ಟಿ ಅಭ್ಯಾಸ ಪ್ರಶ್ನೆಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಅವಲೋಕನ ಪಟ್ಟಿ ಮತ್ತು ಅಭ್ಯಾಸ ಪ್ರಶ್ನೆಗಳು ಇದೆರಡು ಇವ್ಯಾಲ್ಯೂಯೇಷನಲ್ಲಿ ಬರಲ್ಲ ಸಿ ಅಂಡ್ ಡಿ ಆಪ್ಷನ್ ನಂಬರ್ ತ್ರೀ ಸಿ ಅಂಡ್ ಡಿ ಇದಕ್ಕೆ ಸರಿಯಾದ ಉತ್ತರ ಇಂಗ್ಲೀಷಲ್ಲಿ ನೋಡಿ ಗೊತ್ತಾಗುತ್ತೆ ಕ್ವಶನ್ ಇದು ಫಾಲೋಯಿಂಗ್ ಈಸ್ ಆರ್ ನಾಟ್ ಎ ಟೆಕ್ನಿಕ್ ಇನ್ ದ ಇವ್ಯಾಲ್ಯೂಯೇಷನ್ ಆಫ್ ಕರಿಕ್ಯುಲರ್ ಸಬ್ಜೆಕ್ಟ್ಸ್ ಯಾವುದು ಇವ್ಯಾಲ್ಯೂಯೇಷನ್ ಅಲ್ಲ ಇದರಲ್ಲಿ ಅಂತಂದರೆ ಓರಲ್ ಟೆಸ್ಟ್ ಮತ್ತು ಪ್ರಾಜೆಕ್ಟ್ ವರ್ಕ್ ಎರಡು ಇರುತ್ತಲ್ಲ ಅದು ಮೌಲ್ಯಮಾಪನದಲ್ಲಿ ಬರುತ್ತೆ ಇವ್ಯಾಲ್ಯೂಯೇಷನಲ್ಲಿ ಬರುತ್ತೆ ಆದರೆ ಆಪ್ಷನ್ ನಂಬರ್ ಸಿ ಮತ್ತು ಡಿ ಇದೆಯಲ್ಲ ಅಬ್ಸರ್ವೇಷನ್ ಲಿಸ್ಟ್ ಮತ್ತು ಎಕ್ಸಸೈಸ್ ಕ್ವಶನ್ ಅದು ಇವ್ಯಾಲ್ಯೂಯೇಷನಲ್ಲಿ ಬರಲ್ಲ ಇಂಗ್ಲೀಷಲ್ಲೂ ನಿಮಗೆ ಗೊತ್ತಿರಬೇಕು ಏನಕ್ಕೆ ಅಂದರೆ ಇದು ಇಂಗ್ಲೀಷ್ ಪೆಡಗಾಜಿಲ್ಲೂ ಕೇಳ್ಬೋದು ನಿಮಗೆ ಸೊ ಇಂಗ್ಲೀಷ್ ಮತ್ತು ಕನ್ನಡ ಕ್ವೆಶನ್ಸ್ ಕೊಡೋದ್ರಿಂದ ನಿಮಗೆ ಇಂಗ್ಲೀಷ್ ಪೆಡಗಾಜಿಗೂ ಯೂಸ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಇನ್ ಎ ಸೈನ್ಸ್ ಎಕ್ಸಿಬಿಷನ್ ಎ ಸ್ಟೂಡೆಂಟ್ ಈಸ್ ಎಂಜೋರ್ಡ್ ಒನ್ ಆ್ಯಸಿಡ್ ಫಾಲ್ಸ್ ಆ್ಯಕ್ಸಿಡೆಂಟ್ಲಿ ಆನ್ ಹ್ಯಾಂಡ್ ಹಿಸ್ ಫ್ರೆಂಡ್ಸ್ ಇಮಿಡಿಯೇಟ್ಲಿ ಅಪ್ಲೈ ಬೇಕಿಂಗ್ ಸೋಡಾ ಆನ್ ದಿ ಊನ್ ಅಂಡ್ ಟು ಕೀಮ್ ಟು ಎ ಡಾಕ್ಟರ್ ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಎಥಿಕಲ್ ವ್ಯಾಲಿಡಿಟಿ ಇದಕ್ಕೆ ಸರಿಯಾದ ಥರ ಇದು ನೈತಿಕ ಮೌಲ್ಯ ಇದರಲ್ಲಿ ನಿಮಗೆ ವ್ಯಾಲ್ಯೂ ಎಜುಕೇಷನ್ ಅಂತ ಅಂದ್ಬಿಟ್ಟು ಬಿ ಎಡಲ್ಲಿ ಡಿ ಎಡಲ್ಲಿ ಒಂದು ಸಬ್ಜೆಕ್ಟ್ ಇರುತ್ತೆ ಅದರಲ್ಲಿ ವ್ಯಾಲ್ಯೂಸ್ ವ್ಯಾಲ್ಯೂ ಎಜುಕೇಷನ್ ನೈತಿಕ ಮೌಲ್ಯಗಳ ಬಗ್ಗೆ ಹೇಳಿಕೊಟ್ಟಿರ್ತಾರೆ ಸೊ ಅದಕ್ಕೆ ರಿಲೇಟೆಡ್ ಆಗಿರೋ ಈ ಕ್ವಶನ್ನು ಫ್ರೆಂಡ್ಸ್ ನನಗೆ ಕನ್ನಡ ಓದೋಕ್ಕೆ ಬಹಳ ಕಷ್ಟ ಆಗುತ್ತೆ ಸ್ವಲ್ಪ ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇದೆಲ್ಲ ನಿಮಗೋಸ್ಕರ ನೋಟ್ಸ್ ಎಲ್ಲಿಂದ ನಾನು ಕಲೆಕ್ಟ್ ಮಾಡಿ ತೊಗೊಂಡು ಬಂದಿದ್ದೀನಿ ಇದನ್ನೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೊಳ್ಳಿ ಯಾಕಂದರೆ ಬಹಳನೇ ಕಷ್ಟ ಆಗುತ್ತೆ ನನಗೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ಆ್ಯಕ್ಚುಲಿ ನಾನು ಇಂಗ್ಲೀಷ್ ಮೀಡಿಯಮ್ ಸೊ ನೆಕ್ಸ್ಟ್ ಕ್ವೆಶನ್ ಜೀವಕೋಶ ಎಂಬ ಪರಿಕಲ್ಪನೆಯನ್ನು ಅನುಕೂಲಿಸುವಾಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸೂಕ್ಷ್ಮ ದರ್ಶಕದಲ್ಲಿ ಜೀವಕೋಶಗಳನ್ನು ನೋಡಲು ತಿಳಿಸಿ ಕೆಳಗಿನ ಪ್ರಶ್ನೆಗಳನ್ನು ಕೇಳುತ್ತಾರೆ ಎ ಜೀವಕೋಶ ಬರಿಗಣ್ಣಿಗೆ ಕಾಣುತ್ತಿದೆ ತದೆಯೇ ಬಿ ಜೀವಕೋಶ ವೀಕ್ಷಿಸಲು ನೀವು ಬಳಸುತ್ತ ಉಪಕರಣಗಳ ಹೆಸರೇನು ಮತ್ತು ಪ್ರಾಣಿ ಜೀವಕೋಶಗಳ ಆಕಾರ ಒಂದೇ ರೀತಿಯಾಗಿದೆಯೇ ಈ ಥರ ಎಲ್ಲ ಕೇಳಿಬಿಟ್ಟು ಈ ಕೆಳಗಿನ ಯಾವ ಕೌಶಲಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಲು ಶಿಕ್ಷಕರು ಪ್ರಯತ್ನಿಸುತ್ತಿದ್ದಾರೆ

ದ ಟೀಚರ್ ಟ್ರೈಸ್ ಟು ಡೆವಲಪ್ ಫಾಲೋಯಿಂಗ್ ಸ್ಕಿಲ್ಸ್ ಇನ್ ಲರ್ನರ್ಸ್ ಮಕ್ಕಳಲ್ಲಿ ಏನು ಬೆಳೆಸಬೇಕು ಅಂತಂದರೆ ಬೆಳೆಸೋಕೆ ಟ್ರೈ ಮಾಡ್ತಾ ಇದ್ದಾರೆ ಟೀಚರ್ ಅಂದರೆ ಅಬ್ಸವೇಷನ್ ಆ್ಯಂಡ್ ಕ್ಲಾಸಿಫಿಕೇಷನ್ ಸ್ಕಿಲ್ಸ್ ನೆಕ್ಸ್ಟ್ ಕ್ವೆಶನ್ ಪರಿಸರ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಚಟುವಟಿಕೆ ಆಧಾರಿತವಾಗಿ ರೂಪಿಸಲು ಉದ್ದೇಶಿಸಲಾದ ಮುಖ್ಯ ಆಶಯ ಅಂದರೆ ದ ಮೇನ್ ಆಬ್ಜೆಕ್ಟಿವ್ ಆಫ್ ಫ್ರೇಮಿಂಗ್ ಆ್ಯಕ್ಟಿವಿಟೀಸ್ ಇನ್ ಇ ವಿ ಎಸ್ ಟೆಕ್ಸ್ಟ್ ಬುಕ್ ಈಸ್ ಟು ಫಿಲ್ಫಿಲ್ ದ ಫಾಲೋಯಿಂಗ್ ಏನಕ್ಕೆ ಚಟುವಟಿಕೆಗಳು ಕೊಟ್ಟಿರ್ತಾರೆ ಪಠ್ಯಪುಸ್ತಕದಲ್ಲಿ ಅಥವಾ ಆಕ್ಟಿವಿಟೀಸ್ ಕೊಟ್ಟಿರ್ತಾರಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಏನಕ್ಕೆ ಕೊಟ್ಟಿರ್ತಾರೆ ಇದಕ್ಕೆ ಆಪ್ಷನ್ ನಂಬರ್ ಟು ವೈಯಕ್ತಿಕನ ನೆಲೆಯಲ್ಲಿ ಸಂಬಂಧೀಕರಿಸಲು ಅಂದರೆ ಟು ಕೋರಿಲೇಟ್ ಅಟ್ ಇಂಡಿವಿಜುವಲ್ ಲೆವೆಲ್ ನೆಕ್ಸ್ಟ್ ಕ್ವೆಶನ್ ರೂಪಣಾತ್ಮಕ ಮೌಲ್ಯಮಾಪನವು ಇದು ಆಪ್ಷನ್ಸ್ ನೋಡಿ ನೈದಾನಿಕ ಪರೀಕ್ಷೆಗಳನ್ನು ಒಳಗೊಂಡಿದೆ ರಸಪ್ರಶ್ನೆಗಳು ಮತ್ತು ಗೃಹ ಕಾರ್ಯಗಳನ್ನು ಒಳಗೊಂಡಿದೆ ಯೋಜನಾ ಕಾರ್ಯ ಮತ್ತು ನಿಯೋಜಿತ ಕಾರ್ಯಗಳನ್ನು ಒಳಗೊಂಡಿದೆ ಫೋರ್ತ್ ಸೆಮಿಸ್ಟರ್ ಅವಧಿಯ ಕೊನೆಯಲ್ಲಿ ಕಿರು ಪರೀಕ್ಷೆಯನ್ನು ಒಳಗೊಂಡಿದೆ ಇದು ವೆರಿ ಇಂಪಾರ್ಟೆಂಟ್ ಇಂಗ್ಲೀಷಲ್ಲೂ ಓದ್ಕೊಳ್ಳಿ ಏನಕ್ಕೆ ಅಂದರೆ ಇದು ಇಂಗ್ಲೀಷ್ ಮೀಡಿಯಂ ಅಥವಾ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದ್ರೆ ನಿಮಗೆ ಅದರಲ್ಲೂ ಕೇಳಿರ್ತಾರೆ ಈ ಪ್ರಶ್ನೆನ ಫಾರ್ಮಟಿವ್ ಅಸೆಸ್ಮೆಂಟ್ ಇನ್ಕ್ಲೂಡ್ಸ್ ಡಯಾಗ್ನಾಸ್ಟಿಕ್ ಟೆಸ್ಟ್ ಕ್ವಿಸ್ ಆ್ಯಂಡ್ ಹೋಮ್ವರ್ಕ್ ಪ್ರಾಜೆಕ್ಟ್ ವರ್ಕ್ ಆ್ಯಂಡ್ ಅಸೈನ್ಮೆಂಟ್ಸ್ ಆದರೆ ಆಪ್ಷನ್ ನಂಬರ್ ಫೋರ್ ಡಿ ಇದೆಯಲ್ಲ ಅದು ರಿಟರ್ನ್ ಟೆಸ್ಟ್ ಆ್ಯಂಡ್ ಅಟ್ ದಿ ಎಂಡ್ ಆಫ್ ಸೆಮಿಸ್ಟರ್ ಸೆಮಿಸ್ಟರ್ ಅವಧಿಯ ಕೊನೆಯಲ್ಲಿ ಕಿರು ಪರೀಕ್ಷೆಯನ್ನು ಒಳಗೊಂಡುದು ಅದು ಸಮ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಬರುತ್ತೆ ಸಮ್ಮ್ಯಾಟಿವ್ ಅದು ಸಮ್ಮ್ಯಾಟಿವಲ್ಲಿ ಏನಾಗುತ್ತೆ ಎಂಡಲ್ಲಿ ಮಾಡೋದು ಅದು ಎಸ್ಟ್ ಟೆಸ್ಟ್ ಎಂಡಲ್ಲಿ ಮಾಡೋದು ಒಂದು ಫಾರ್ಮ್ಯಾಟಿವ್ ಸಮ್ಯಾಟಿವ್ ಅಸೆಸ್ಮೆಂಟ್ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ ಮತ್ತು ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಕೆಳಗಡೆ ಒಂದು ಸರಿ ಒಂದು ವಿಡಿಯೋ ನೋಡ್ಕೊಳ್ಳಿ ಅದು ಡೀಟೇಲಾಗಿ ಕ್ಲೀನಾಗಿ ಏನೇನು ಬರುತ್ತೆ ಫಾರ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಮತ್ತು ಸೆಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಏನೇನು ಬರುತ್ತೆ ಅದನ್ನೆಲ್ಲ ನಾನು ಹೇಳಿಕೊಟ್ಟಿದ್ದೀನಿ ಸೊ ರೂಪಾಣಾತ್ಮಕ ಮೌಲ್ಯಮಾಪನದಲ್ಲಿ ಆಪ್ಷನ್ ನಂಬರ್ ಎ ಬಿ ಸಿ ಮೂರು ಇರತ್ತೆ ಆದರೆ ಆಪ್ಷನ್ ಡಿ ಇರೋದಿಲ್ಲ ಸೊ ಇದಕ್ಕೆ ನಾಲ್ಕನೇ ಆಪ್ಷನ್ ಇದೆಯಲ್ಲ ಎ ಬಿ ಸಿ ಇದಕ್ಕೆ ನಾಲ್ಕನೇ ಆಪ್ಷನ್ ಸರಿಯಾದ ಉತ್ತರ ಆದರೆ ಆಪ್ಷನ್ ಡಿ ಸೆಮಿಸ್ಟರ್ ಅವಧಿಯ ಕೊನೆಯಲ್ಲಿ ಕಿರು ಪರೀಕ್ಷೆ ಇದೆಯಲ್ಲ ಅದು ಇರೋದಿಲ್ಲ ಇದರಲ್ಲಿ ಯಾವುದರಲ್ಲಿ ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನನ್ನ ವೀಡಿಯೋಸ್ನ ಮಾಡಬೇಕಾದ್ರೆ ಸ್ಲೈಡ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಗೆ ಮಾಡೋದು ಬಹಳ ಕಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನದ ಪಠ್ಯಪುಸ್ತಕದಲ್ಲಿ ಪರಿಕಲ್ಪನೆಯ ವಿವರಣೆಯ ನಂತರ ಪ್ರಶ್ನೆಗಳನ್ನು ಮತ್ತು ಉತ್ತರಿಸಲು ಖಾಲಿ ಜಾಗವನ್ನು ಪಠ್ಯಪುಸ್ತಕದಲ್ಲಿ ನೀಡಲಾಗಿದೆ ಇದು ಖಾತ್ರಿಪಡಿಸುವುದು ಇದು ಯಾವುದಕ್ಕೆ ಉದಾಹರಣೆ ಅಂದರೆ ಇದಕ್ಕೆ ಆಪ್ಷನ್ ನಂಬರ್ ಒನ್ ರೂಪಣಾತ್ಮಕ ಮೌಲ್ಯಮಾಪನ ಇದಕ್ಕೆ ಸರಿಯಾದ ಉತ್ತರ ಎನ್ವಿರಾನ್ಮೆಂಟಲ್ ಸ್ಟಡಿ ಎ ಟೆಕ್ಸ್ಟ್ ಬುಕ್ ಆಫ್ ಫೋರ್ತ್ ಸ್ಟ್ಯಾಂಡರ್ಡ್ ದ ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ಈಸ್ ಫಾಲೋಡ್ ಬೈ ಕ್ವೆಶನ್ಸ್ ಆ್ಯಂಡ್ ಸ್ಪೇಸ್ ಟು ರೈಟ್ ಆನ್ಸರ್ಸ್ ಇನ್ ದ ಟೆಕ್ಸ್ಟ್ ಬುಕ್ ದಿಸ್ ಎನ್ಶೋರ್ಸ್ ಇದಕ್ಕೆ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಟ್ರಾಫಿಕ್ ಸಿಗ್ನಲ್ನ ಅನುಕೂಲ ಕೂಲಿಸುವ ನಂತರ ಆ ವಿದ್ಯಾರ್ಥಿಯೊಬ್ಬ ಜೀಬ್ರಾ ಕ್ರಾಸಿಂಗ್ ಅನ್ನು ವೀಕ್ಷಿಸುತ್ತಾನೆ ಹಾಗೂ ಸಿಗ್ನಲ್ ದೀಪಗಳನ್ನು ಮತ್ತು ಜೀಬ್ರಾ ಕ್ರಾಸಿಂಗ್ಗಳ ನಡುವ ನಡುವಣ ಸಂಬಂಧವನ್ನು ಕಂಡುಕೊಳ್ಳುತ್ತಾನೆ ಫೈ ಇ ಬೋಧನಾ ವಿಧಾನದಲ್ಲಿ ಸರಿಯಾದ ಇ ಯನ್ನು ಗುರುತಿಸಿ ನೋಡಿ ಫ್ರೆಂಡ್ಸ್ ಇದಕ್ಕೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಎಲ್ಲ ಸಬ್ಜೆಕ್ಟಲ್ಲೂ ಕೇಳ್ತಾರೆ ಸೈನ್ಸಲ್ಲಿ ಮ್ಯಾಥ್ಸಲ್ಲಿ ಮ್ಯಾಥ್ಸ್ ಪೆಡಗಾಜಿ ಸೈನ್ಸ್ ಪೆಡಗಾಜಿ ಇ ಬಿ ಎಸ್ ಪೆಡಗಾಜಿ ಎಲ್ಲದರಲ್ಲೂ ಕೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ವಿಸ್ತರಿಸು ಅಂದರೆ ಎಲಾಬೊರೇಟ್ ಎಲಾಬೊರೇಟ್ ಅಂದರೆ ಏನು ವಿಸ್ತರಿಸು ಅಂದರೆ ಏನು ನೋಡಿ ಇಲ್ಲಿ ಎಲಾಬೊರೇಟ್ ಅಂದರೆ ವಿಸ್ತರಿಸು ಅಂದರೆ ಭಾಷಾ ಬೋಧನೆಗೆ ಸಂಬಂಧಿಸಿದಂತೆ ಈ ಹಂತಗಳಲ್ಲಿ ಒಳಗೊಳ್ಳುವ ಪ್ರಮುಖ ಅಂಶಗಳನ್ನು ಈ ರೀತಿ ಗುರುಸಬೋ ಗುರುತಿಸಬಹುದು ಗದ್ಯ ಅಥವಾ ಪದ್ಯಭಾಗ ಹೊಂದಿರುವ ಮೌಲ್ಯಗಳನ್ನು ಅಭಿವ್ಯಕ್ತಿಸುವುದು ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೊಳ್ಳಿ ಏಕೆಂದರೆ ಇದನ್ನು ಬಹಳ ಲೆಂತಿ ಆಗುತ್ತೆ ವಿಡಿಯೋ ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೆ ಎಕ್ಸಾಮ್ ಹತ್ತಿರ ಇದೆ ಇದರಲ್ಲಿ ನೀವು ಕನ್ನಡ ಪೆಡೆಗಾಜಿಲಿ ಬಹಳ ಯೂಸ್ ಆಗುತ್ತೆ ಇದು ಕನ್ನಡ ಪೆಡೆಗಾಜಿಲೂ ಕೇಳ್ಬೋದು ನಿಮಗೆ ಇದನ್ನು ಓಕೆ ನೆಕ್ಸ್ಟ್ ಇದನ್ನೊಂದು ಇದೆ ನೋಡಿ ಇದರಲ್ಲಿ ಏನೇನು ಮಾಡ್ಬೋದು ಇದರಲ್ಲಿ ಅಂದರೆ ಈ ಕೆ ನಾಲ್ಕನೆಯ ಹಂತದಲ್ಲಿ ವಿದ್ಯಾರ್ಥಿಗಳು ತಮ್ಮ ಕಲಿಕಾನುಭವಗಳ ಬಗ್ಗೆ ವಿವರಣೆಯನ್ನು ನೀಡಿದ ನಂತರ ಪ್ರಕ್ರಿಯೆ ಕೌಶಲ್ಯ ಹಾಗೂ ಪರಿಕಲ್ಪನೆಗಳನ್ನು ಅನ್ವಯಿಸುವ ವಿಸ್ತೀರಿಸುವ ಹೆಚ್ಚಿನ ಅನುಭವಗಳಲ್ಲಿ ಅವರನ್ನು ತೊಡಗಿಸುವುದು ಬಹಳ ಮುಖ್ಯ ಇದನ್ನು ಫುಲ್ ಡೀಟೇಲಾಗಿ ಓದಿ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಮಕ್ಕಳು ಏನು ಮಾಡ್ತಾರೆ ಅಂದರೆ ಅವರು ಇರತ್ತಲ್ಲ ಅವ್ರ ಜ್ಞಾನವನ್ನು ಯೂಸ್ ಮಾಡಿಕೊಂಡು ಅವರು ರಿಯಲ್ ಲೈಫಲ್ಲಿ ಅಪ್ಲೈ ಮಾಡ್ಕೊತಾರೆ ಇದು ನೋಡಿ ಆಫ್ಟರ್ ದ ಫೆಸಿಲಿಟೇಷನ್ ಆಫ್ ಟ್ರಾಫಿಕ್ ಸಿಗ್ನಲ್ಸ್ ಎ ಸ್ಟೂಡೆಂಟ್ ಅಬ್ಸರ್ವ್ ಜೀಬ್ರಾ ಕ್ರಾಸಿಂಗ್ ಆ್ಯಂಡ್ ಫೈಂಡ್ಸ್ ದ ರಿಲೇಷನ್ ಬಿಟ್ವೀನ್ ಸಿಗ್ನಲ್ ಲೈಟ್ಸ್ ಆ್ಯಂಡ್ ಝೀವ್ರೋ ಕ್ರಾಸಿಂಗ್ ಐಡೆಂಟಿಫೈ ದ ಸುಟಬಲ್ ಇ ಇನ್ ದ ಫೈ ಈಸ್ ಮೆಥಡ್ ಆಫ್ ಟೀಚಿಂಗ್ ಇದಕ್ಕೆ ಆಪ್ಷನ್ ನಂಬರ್ ಫೋರ್ ಎಲಾಬರೇಟ್ ಅಂದರೆ ವಿಸ್ತರಿಸುವುದು ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಒಂದು ಸ್ಲೈಡ್ ಇದೆ ಎಂಗೇಜ್ ಎಕ್ಸ್ಪ್ಲೋರ್ ಅಂತ ಅಂದ್ಬಿಟ್ಟು ಎಂಗೇಜ್ ಅಂದರೆ ಏನು ಸ್ಟೂಡೆಂಟ್ ಬಿಹೇವಿಯರ್ ಏನು ಎಕ್ಸ್ಪ್ಲೋರ್ ಅಂದರೆ ಸ್ಟೂಡೆಂಟ್ ಬಿಹೇವಿಯರ್ ಏನು ಇದೆ ಈ ಸ್ಲೈಡ್ಸ್ನ ನೋಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಂಡು ಕ್ಲೀ ಡೀಟೇಲಾಗಿ ಓದ್ಕೊಳ್ಳಿ ನೆಕ್ಸ್ಟ್ ಸ್ಲೈಡ್ ಇದು ಇದು ಕೂಡ ಓದ್ಕೊಳ್ಳಿ ಇನ್ನೊಂದು ಲಾಸ್ಟ್ ಇದು ಇವ್ಯಾಲ್ಯೂಯೇಷನ್ ಬಗ್ಗೆ ಓಕೆ ಲಾಸ್ಟ್ ಕ್ವೆಶನ್ ಪ್ರಯೋಗದ ನಂತರ ವಿದ್ಯಾರ್ಥಿಗಳ ಗುಂಪು ಒಂದು ಪ್ರಯೋಗ ಮೇಜನ್ನು ಸ್ವಚ್ಛಗೊಳಿಸುತ್ತಾ ಸ್ವಚ್ಛಗೊಳಿಸುತ್ತಾರೆ ಮತ್ತು ಪ್ರಾಯೋಗಿಕ ಪ್ರಾಯೋಗಿಕ ಉಪಕರಣಗಳನ್ನು ಅವುಗಳ ನಿಗದಿತ ಸ್ಥಳದಲ್ಲಿ ವ್ಯವಸ್ಥಿತವಾಗಿ ಜೋಡಿಸುತ್ತಾರೆ ಇದು ತೋರಿಸುವುದೇನೆಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಸೌಂದರ್ಯ ಮೌಲ್ಯ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಎಸ್ಥೆಟಿಕ್ ವ್ಯಾಲಿಡಿಟಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಆಫ್ಟರ್ ದ ಎಕ್ಸ್ಪೆರಿಮೆಂಟ್ಸ್ ಅ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಕ್ಲೀನ್ ದ ಟೇಬಲ್ ಆ್ಯಂಡ್ ಅರೇಂಜ್ ಅಪ್ಯಾರ್ಟ್ಸ್ ಇನ್ ದರ್ ರೆಸ್ಪೆಕ್ಟಿವ್ ಪ್ಲೇಸಸ್ ಸಿಸ್ಟಮ್ಯಾಟಿಕಲಿ ದಿಸ್ ಶೋಸ್ ಎಸ್ಥೆಟಿಕ್ ವ್ಯಾಲಿಡಿಟಿ ನೋಡಿ ಇದ್ರೂ ಕೂಡ ಒಂದು ಸೌಂದರ್ಯಶಾಸ್ತ್ರ ಬಗ್ಗೆ ಒಂದು ಸ್ಲೈಡ್ ಇದೆ ಇದು ಕೂಡ ಓದ್ಕೊಳ್ಳಿ ಈ ಥರ ಏನು ಏನಕ್ಕೆ ಅಂದರೆ ನಿನ್ನ ಓದಬೇಕಾದ್ರೆ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ ಈ ಥರ ಇದ್ದರೆ ನಿಮಗೆ ಒಂದು ನೋಟ್ಸ್ ಥರನೂ ಆಗುತ್ತೆ ಸ್ಕ್ರೀನ್ಶಾಟ್ ತೊಗೊಂಡ್ರೆ ಅದನ್ನು ನೋಡಿಕೊಂಡು ನೀವು ಕ್ಲೀನಾಗಿ ಓದ್ಕೊಂಬೋಡ್ಬೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಒನ್ಸ್ ಅಗೇನ್